ஸ்ரீ குருப்போ நமஹ. ஹரி ஓம். முன்னே எவ்வளவு தினதிருந்த காயத்ரி மந்திரத அர்த்தவன்ன நாம தெளிஞ்சிட்டு இவத்து பிராய இவத்து கொனைய தின அந்த நாம அந்துக்கொள்ளோண. அனிவாரியவாகி உளிதரெ கெலவு விஷயவன்ன நாளைக இழந்திரு இவத்து முகிசோ முகிசோதற்கு ಒಂದು ನಿಮಿಷದಲ್ಲಿ ಮುಕ್ತಾಯವಾಗತ್ತೆ. ಸ್ವಲ್ಪ ವಿವರವನ್ನು ಹೆಚ್ಚು ತಿಳಿದುಕೊಂಡರೆ ನಾವು ನಮ್ಮ ಸ್ಮರಣೆ ಅನುಸಂಧಾನ ಅಂದರೆ ಉಪಾಸನೆ ಅಂದರೆ ಸ್ಮರಣೆ, ಆ ಸ್ಮರಣೆಯನ್ನು ಸ್ವಲ್ಪ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಸ್ವಲ್ಪ ವಿವರವನ್ನು ನಾನು ಮಾಡ್ತಾ ಇದ್ದೇನೆ. ನಿನ್ನೆ ನಾನು ದೇವ ಎಂಬ ಶಬ್ದದ ವಿವರಣೆಯನ್ನ ಮಾಡಿದೆ. ಆ ದೇವ ಎಂಬ ಶಬ್ದದ ವಿವರಣೆಯಲ್ಲಿ ವಿಜಿಗಿ ಕ್ರೀಡಾ, ಅವನಿದ್ದು ಆಟ, ಎರಡನೇದ್ದು ವಿಜಿಗೀಷ ಗೆಲುವು. ಪರಮಾತ್ಮ ಏನೆಲ್ಲವನ್ನು ಗೆದ್ದಿದ್ದಾನೆ, ವ್ಯವಹಾರ, ದ್ಯುತಿ, ಪ್ರಕಾಶ, ಸ್ತುತಿ, ಸ್ತೋತ್ರ, ಬೋಧ, ಆನಂದ, ಮದ, ಅಹಂಕಾರ, ಸ್ವಪ್ನ, ಕನಸು ಅಥವಾ ನಿದ್ರೆ, ಆಮೇಲೆ ಗತಿ, ಅದರ ಮಧ್ಯದಲ್ಲಿದ್ದದ್ದು ಒಂದನ್ನ ನಾನು ಬಿಟ್ಟಿದ್ದೆ, ಬೇಕು ಅಂತ ಬಿಟ್ಟಿದ್ದೆ, ಅದನ್ನ ಈಗ ನಾವು ತಿಳಿಯೋಣ. ಅದು ಕಾಂತಿ. ಕಾಂತಿ ಎಂಬ ಶಬ್ದಕ್ಕೆ ಚಂದ್ರನ ಕಾಂತಿ ಅಂತನ್ನುವ ಅರ್ಥವನ್ನು ಮಾಡಲು ಬರುತ್ತೆ, ಬರುವುದಿಲ್ಲ ಅಂತಿಲ್ಲ. ಆದರೆ ದ್ಯುತಿ ಅನ್ನುವ ಶಬ್ದದಲ್ಲಿ ಪ್ರಕಾಶ ಅಂತನ್ನುವ ಅರ್ಥವನ್ನು ಹೇಳಿದ್ದರಿಂದ ಇಲ್ಲಿ ಕಾಂತಿ ಎಂಬ ಶಬ್ದಕ್ಕೆ ಪ್ರಕಾಶ ಅಂತೂ ಅರ್ಥವನ್ನು ಮಾಡಬಹುದು, ಇಚ್ಛಾ ಎಂದು ಅರ್ಥವನ್ನು ಮಾಡಬಹುದು. ಆ ಇಚ್ಛಾ ಅಂತನ್ನುವ ಅರ್ಥ ಮಾಡುವುದು ಕಂಡಿದೆ. ಕಮ ಧಾತುವಿಗೆ ಕಾಮಯತೆ, ಕಾಮ, ಇಚ್ಛೆ ಅಂತ ಅರ್ಥವಿದೆಯಲ್ಲ, ಅದಕ್ಕೆ ತಿಪ್ರತ್ಯಯವನ್ನು ಬಂದಾಗ ಕಾಂತಿ ಅಂದರೆ ಇಚ್ಛೆ. ಯಾಕೆ ಇಚ್ಛೆಯನ್ನ ನಾನು ಪ್ರತ್ಯೇಕವಾಗಿ ನಿನ್ನೆ ಹೇಳದೆ ಇವತ್ತು ಹೇಳ್ತಾ ಇದ್ದೇನೆ ಅಂತಂದರೆ ಸ್ವಲ್ಪ ನಾವು ಆಲೋಚನೆ ಮಾಡುವುದು ಅವಶ್ಯಕ. ಕಾರಣವೇನು, ಜಗತ್ತು, ಇಡೀ ಜಗತ್ತು, ಇಡೀ ಜಗತ್ತು ಅಂದ್ರೆ ಏನ್ ನಾನು ಶಬ್ದಗಳಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ, ಶಬ್ದದಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಸಕಲ 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 ಪದಾರ್ಥಗಳು ಕೂಡ ಭಗವಂತನ ಇಚ್ಛಾಧೀನವಾಗಿ, ಆದ್ದರಿಂದ ಭಗವಂತ ಎಲ್ಲವನ್ನೂ ದಿವ್ಯತಿ ಇಚ್ಛತಿ, ಎಲ್ಲವನ್ನೂ ಇಚ್ಛಿಸುತ್ತಾರೆ. ಒಂದು ಉದಾಹರಣೆಗೆ ನಾನು ಸುಮ್ಮನೆ ಅತ್ಯಂತ ಕ್ಷುದ್ರವಾದ ಉದಾಹರಣೆಯನ್ನು ಕೊಡ್ತೇನೆ, ಅತಿ ಕ್ಷುದ್ರ. ಒಂದು ಒಂದು ಯಾವುದೋ ಒಂದು ಹಳೆಯ ಮನೆ ಇದೆ, ಆ ಮನೆಯಲ್ಲಿ ಮೇಲೆ ಒಂದು ಕಡೆಗೆ ಜೇಡರ ಕಾಬ್ವೆಬ್, ಜೇಡದ ಒಂದು ಜಾಲ ಇದೆ. ಆ ಜಾಲವನ್ನು ನಾವು ನೋಡ್ತೇವೆ, ಆ ಜಾಲವನ್ನು ನಾವು ನೋಡಿದಾಗ ಅದು ಅದು ಎಷ್ಟೋ ದಿವಸ ಆಯ್ತು ಅಂತಂದು, ತಿಂಗಳಾಯ್ತೋ ಒಂದು 3 ತಿಂಗಳಾಯ್ತೋ ಎಷ್ಟೋ ದಿವಸ ಆಯ್ತು ಆ ಜಾಲವಿದೆ. ಆ ಜಾಲ ಹಾಗೆ ಇರಬೇಕಾದ್ರೆ ತನ್ನಷ್ಟಕ್ಕೆ ತಾನೇ ಇದೆ ಅಂತ ನಾನು ಅನ್ನೋದು ನಮ್ಮ ಸ್ವಭಾವ. ಆದ್ರೆ ಶಾಸ್ತ್ರ ಹಾಗೆ ಒಪ್ಪುವುದಿಲ್ಲ, ಶಾಸ್ತ್ರ ಹಾಗೆ ಒಪ್ಪುವುದಿಲ್ಲ. ಶಾಸ್ತ್ರ ಏನಂತದೆ ಅಂತ ಕೇಳಿದರೆ, ಶಾಸ್ತ್ರ ಪ್ರತಿ ಕ್ಷಣಕ್ಕೂ ಆ ವಸ್ತುವಿಗೆ ಅಸ್ತಿತ್ವವನ್ನು ಕೊಡುವುದಕ್ಕೆ ಭಗವಂತನ ಇಚ್ಛೆವೇ. ನಾವೆಲ್ಲ ತಿಳಿದದ್ದೇನು, ಒಂದು ವಸ್ತು ಹುಟ್ಟುವುದಕ್ಕೆ ಇಚ್ಛೆ ಬೇಕು ಅಂತ. ಹುಟ್ಟುವುದಕ್ಕೆ ಮಾತ್ರವಲ್ಲ, ಇರುವುದಕ್ಕೂ ಇಚ್ಛೆ ಬೇಕು. ಭಗವಂತನ ಇಚ್ಛೆ ಇದ್ದರೆ ವಸ್ತು ಇರುತ್ತೆ, ಇಲ್ಲದೆ ಇದ್ರೆ ಇರೋದಿಲ್ಲ. ಅಂದ ಮೇಲೆ ಆ ವಸ್ತುವಿನ ಇರುವಿಕೆಗೆ ಇಚ್ಛೆ ಬೇಕು. ಅದು ಒಂದು ಸ್ವಲ್ಪ ಮೊದಲನೇ ದಿನ ಗಟ್ಟಿಯಾಗಿ ಇತ್ತು ಅಂತನ್ನಿ, 5-10 ದಿವಸ ಆದಮೇಲೆ ಸ್ವಲ್ಪ ಅದು ಬಾಗಿದೆ, ಸ್ವಲ್ಪ ಕೆಳಗೆ ಬಲ್ಜ್ ಆಗಿದೆ, ಏನೋ ಆ ತರ ಆಗಿದೆ ಅಂತನ್ನಿ. ಆ ರೀತಿಯಾಗಿ ಆಗುವುದಕ್ಕೂ ಭಗವಂತನ ಇಚ್ಛೆ ಬೇಕಲ್ಲ, ಹಿಂದೆ ಇದ್ರೆ ಅದು ಸ್ವತಂತ್ರವಾಗಿ ಬಿಡುತ್ತೆ. ಸ್ವಭಾವೋ ಜೀವ ಏವಚ,
ಎಲ್ಲವೂ ಭಗವಂತನ ದೀನ. ಈ ರೀತಿ ನೀವು ಲೆಕ್ಕ ಹಾಕುತ್ತಾ ಹೋದರೆ ಒಂದು ಯಾವುದೋ ಒಂದು ಪದಾರ್ಥವನ್ನು ನೀವು ಇಟ್ಟಿದ್ದೀರಿ, ಅದು ಅದರ ಬಣ್ಣ ಬಿಸಿಲಿನಿಂದ ಬದಲಾಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ. ಅದು ಎಷ್ಟೆಷ್ಟು ಬದಲಾವಣೆ ಆಗಬೇಕು, ಅಷ್ಟು ಎಷ್ಟು ಬಿಸಿಲು ಬೀಳಬೇಕು, ಅದರಲ್ಲಿ ಎಷ್ಟು ಪರಿವರ್ತನವಾಗಬೇಕು, ಅಷ್ಟೆಲ್ಲ ಭಗವಂತನ ಇಚ್ಛೆ ಬೇಕಲ್ಲ. ಕ್ಯಾನ್ ಯು ಇಮ್ಯಾಜಿನ್? ಒಂದೊಂದು ವಸ್ತುವಿನಗಾಗಿ, ಒಂದೊಂದು ಪರಮಾಣುವಿಗಾಗಿ, ಒಂದೊಂದು ವಸ್ತುವಿಗಾಗಿ ಭಗವಂತನ ಒಂದು ಡೆಡಿಕೇಟೆಡ್ ಆದ ಇಚ್ಛೆ ಬೇಕು. ಇಯರ್ ಮಾರ್ಕ್ ಫಾರ್ ದಾಟ್, ಅಂತ ಒಂದು ಇಚ್ಛೆ ಬೇಕು. ಹಾ, 5,000 ಜನ ಬಂದಿದ್ದಾರೆ, ಆ 1,000 ಜನರಿಗೆ ಇಷ್ಟೆಲ್ಲ ಹೋಳಿಗೆ ಹಾಕಿ ಮುಗಿದೋಯ್, ಅದೇನ್ ಚಿಂತೆ ಇಲ್ಲ, ಸಮಸ್ಯೆ ಇಲ್ಲ. ಕಾಮನ್ ಆದ ಇಚ್ಛೆ ಹಾಗಲ್ಲ. ಪ್ರತಿಯೊಬ್ಬ ವೈಯಕ್ತಿಕವಾಗಿ ನಾನು ಆ ವಸ್ತುವಿನ ಕಡೆಗೆ ಗಮನವನ್ನು ಕೊಡಬೇಕು ಭಗವಂತ. ಪ್ರತಿಯೊಂದು ವಸ್ತುವಿಗೂ, ಪ್ರತಿಯೊಂದು ಅದು ನಮ್ಮ ದೃಷ್ಟಿಯೊಳಗೆ ಏನೇನು. ನಾವು ನಮ್ಮ ಮನೆಯಲ್ಲಿ ಒಂದು ನಾನು ಮೊಬೈಲ್ ಇಟ್ಕೊಂಡಿದ್ದೆ, ಅದು ಚೆನ್ನಾಗಿತ್ತು, ಚೆನ್ನಾಗಿರೋವರೆಗೆ ನಾನು ಇಟ್ಕೊಂಡೆ. ಏನೋ ಆಯ್ತು, ನೀರಿನಲ್ಲಿ ಬಿತ್ತು, ಏನೋ ಕೆಟ್ಟ ಹೋಯ್ತು, ಕೆಟ್ಟ ಹೋದ ಮೇಲೆ ಅದನ್ನು ಹಾಳಾಯ್ತು, ಅದನ್ನು ಒಗೆದು ಬಿಟ್ಟೆ ನಾನು. ನನ್ನ ಜವಾಬ್ದಾರಿ ಮುಗಿಯಿತು, ಆದರೆ ದೇವರ ಜವಾಬ್ದಾರಿ ಮುಗಿಲಿಲ್ಲ. ಯಾಕೆ ಅಂದ್ರೆ ಅದು ತಿಪ್ಪೆಯಲ್ಲಿ ಹೇಗೆ ಇರಬೇಕು ಅಥವಾ ಎಲ್ಲಿ ಅದು ಹೋಗಿ ಅದು ಡಂಪ್ ಆಗಬೇಕು ಅಲ್ಲಲ್ಲಿ, ಹಾಗಾಗಿ ಇರುವಂತಹ ಅವಸ್ಥೆಯನ್ನ ದೇವರು ಮಾಡಲೇಬೇಕು. ಆದ್ರಿಂದ ಭಗವಂತನ ಈ ಕಾಂತಿ ಅಂತ ಅನ್ನೋದೇನಿದೆಯಲ್ಲ, ಕಾಮ, ಕಾಮ ಅಂದ್ರೆ ಇಚ್ಛೆ, ಆ ಇಚ್ಛೆ ಅಂತ ಅನ್ನೋದೇನಿದೆ ಅದು, ಇದು ಯುಬಿಕ್ವಿಟಸ್, ಎಲ್ಲಾ ಕಡೆಗೂ ಇರುವಂತಹ ಅವಸ್ಥೆ. ಪ್ರತಿಯೊಂದು ಪದಾರ್ಥದ ಜೊತೆಗೂ ಕಾಮ, ಇಚ್ಛೆ, ಭಗವಂತನ ಇಚ್ಛೆ ಬೇಕು. ಪ್ರತಿಯೊಂದು ಪದಾರ್ಥ, ಪ್ರತಿಯೊಂದು ಪದಾರ್ಥದ ಪ್ರತಿಯೊಂದು ಅವಸ್ಥೆಯಲ್ಲಿ ಭಗವಂತನ ಪ್ರತ್ಯೇಕವಾದ ಇಚ್ಛೆ ಇರಬೇಕು. ಹಾಲು ಮೊಸರಾಗಿ ನಾವು ಹೆಪ್ಪು ಹಾಕಿ ನಾವು ಮಲಗುತ್ತೇವೆ ಅಂತಂದೆ, ಸುಮ್ಮನೆ ಉದಾಹರಣೆಗೆ ಹೇಳುತ್ತೇವೆ. ಹಾಲಿಗೆ ಹೆಪ್ಪಾಕಿ ನಾವು ಮಲಗಿದಾಗ ನಮ್ ಕೆಲಸ ಮುಗೀತು, ಆದರೆ ದೇವರ ಕೆಲಸ ಶುರುವಾಯಿತು. ಶುರುವಾಯಿತು ಅಂದ್ರೆ ಹೊಸದಾದ ಕೆಲಸ ಶುರುವಾಯಿತು. ಆ ಹೆಪ್ಪು ಅಂದ ಮೇಲೆ, ಆ ಹೆಪ್ಪಾದ ಮೇಲೆ ಒಂದೊಂದು ಮಿನಿಟಿಗೆ ಏನೇನು ಕೆಲಸವಾಗತ್ತಾ ಆಗ್ತಾ ಹೋಗುತ್ತಲ್ಲ, ಬ್ಯಾಕ್ಟೀರಿಯಾ ಬೆಳೆಯುತ್ತೆ, ಅದಾಗ್ತದೆ, ಇದಾಗ್ತದೆ, ವಿಕಾರವಾಗ್ತದೆ, ಏನೇನು ಆಗಬೇಕೋ ಅದು ಪ್ರತಿಯೊಂದು ಯಾವ ಕ್ಷಣಕ್ಕಾಗತ್ತೆ ಆ ಕ್ಷಣದವರೆಗೆ ಪರಮಾತ್ಮನ ಕೆಲಸ ಬಿದೆ. ಹಾಗಾಗಿ ಭಗವಂತನಿಗೆ ಒಂದು ಹೆಪ್ಪು ಹಾಕಿದರೆ, ಹೆಣ್ಣು ಮಕ್ಕಳು ಹೆಪ್ಪು ಹಾಕಿದ್ರು ಅಂತಂದ್ರೆ ಪರಮಾತ್ಮನಿಗೆ ಟೆನ್ಷನ್. ಆ ಹಾಲೊಳಗೆ ಪರಮಾತ್ಮ ಇರಬೇಕು, ಆ ಹಾಲನ್ನು ಮೊಸರು ಮಾಡಬೇಕು, ಅಲ್ಲಿವರೆಗೆ ಪರಮಾತ್ಮನ ಕೆಲಸ. ಆ ಮೊಸರು ಆದ ಮೇಲೆ ಮತ್ತೊಂದು ಕೆಲಸ, ಅದು ಬೇರೆ. ಹೀಗೆ ಪ್ರತಿಯೊಂದು ವಸ್ತುವಿನ ಜೊತೆಗೂ ಕೂಡ ಭಗವಂತ ಆ ವಸ್ತುವನ್ನು ಹುಟ್ಟಿಸುವುದಕ್ಕೆ, ವಸ್ತುವಿನ ಅಸ್ತಿತ್ವವನ್ನು ಕೊಡುವುದಕ್ಕೆ, ವಸ್ತುವನ್ನ ನಿಯಮನ ಮಾಡುವುದಕ್ಕೆ, ವಸ್ತುವಿನಲ್ಲಿ ವಿಕಾರವನ್ನು ಉಂಟು ಮಾಡುವುದಕ್ಕೆ, ಆ ವಿಕಾರಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯದವರೆಗೆ ಆ ವಸ್ತುವಿನಲ್ಲಿ ಕಾರ್ಯವನ್ನು ಮಾಡುವುದಕ್ಕೆ, ಹೀಗೆ ಎಲ್ಲಾ ಪದಾರ್ಥಗಳಲ್ಲಿ ಅನಂತಾನಂತ ಜೀವರು, ಅವರ ಅನಂತಾನಂತ ಕರ್ಮಗಳು, ಅನಂತಾನಂತ ಬ್ರಹ್ಮಾಂಡಗಳು, ಅನಂತಾನಂತ ಬ್ರಹ್ಮ, ಅನಂತಾನಂತ ರುದ್ರ, ಅನಂತ ಇಂದ್ರ, ಅನಂತ ಕಲಿ, ಕಾಲನೇಮಿ ವಿಪ್ರಚಿತ್ತಿಯರು, ಅನಂತ ಪರಮಾಣುಗಳು, ಅನಂತ ಕಾಲಕ್ಷಣಗಳು, ಈ ಎಲ್ಲ ವಸ್ತುವಿನ ಜೊತೆಗೆ ಪರಮಾತ್ಮನ ಇಚ್ಛೆ ಅನ್ನುವುದು ಬೆನ್ನಟ್ಟಿ ಬರಬೇಕು. ಅಂದರೆ ಮಾತ್ರ ಆ ವಸ್ತುವಿಗೆ ಅಸ್ತಿತ್ವವಿದೆ. ಇದು ಒಂದು 100 ವರ್ಷ ಬದುಕಲಿ ಅಂತ ಪರಮಾತ್ಮ ಇಚ್ಛೆ ಮಾಡಿದ ಮಾತ್ರಕ್ಕೆ ಬದುಕುವುದಿಲ್ಲದು. ಪ್ರತಿ ಕ್ಷಣಕ್ಕೂ ಭಗವಂತ ಅದರ ಬಗ್ಗೆ ಇಚ್ಛೆಯನ್ನು ಮಾಡುತ್ತಾನೆ, ಅಂದಾಗ ಅದು ಬದುಕುತ್ತದೆ. ಆದ್ದರಿಂದ ದೇವಸ್ಯ ಅಂತನ್ನುವ ಶಬ್ದಕ್ಕೆ ಭಗವಂತ ಎಲ್ಲ ಇಡೀ ಜಗತ್ತಿನ ನಾನಾ ವಿಧವಾದ ಅವಸ್ಥೆಗಳಿಗೆ, ಪ್ರತಿಯೊಂದು ಪದಾರ್ಥದ ನಾನಾ ವಿಧವಾದ ಅವಸ್ಥೆ, ಅದು ಅನಂತ ಅವಸ್ಥೆಗಳಿರಬಹುದು, ಕೆಲವು ಅವಸ್ಥೆಗಳಿರಬಹುದು, ಅಂತೂ ಆ ಪ್ರತಿ ಕ್ಷಣದಲ್ಲಿ ಆಗುವಂತಹ ಏನೇನು ಗುಣಧರ್ಮಗಳೋ, ಪರಿವರ್ತನೆಯೋ, ಅಥವಾ ವ್ಯವಸ್ಥೆಯೋ, ಅಥವಾ ಅವಸ್ಥೆಯೋ,
ಆ ಎಲ್ಲದಕ್ಕೂ ಕೂಡ ಪರಮಾತ್ಮನ ಇಚ್ಛೆ ಕಾರಣ. ಸ್ವಲ್ಪ ನೀವು ಈ ಬಗ್ಗೆ ಆಲೋಚನೆಯನ್ನು ಮಾಡಿರಿ, ನಾನು ಹೇಳಿದ್ದನ್ನು ಮಾತ್ರ ಕೇಳಬೇಡಿ, ನೀವೊಂದು ಸ್ವಲ್ಪ ವಿಚಾರ ಮಾಡಿ. ನಾನು ನಿತ್ಯದಲ್ಲೂ ಕೂಡ ಅನ್ನುವಾಗ, ಚಿಂತನೆ ಮಾಡುವಾಗ ನನಗಂತೂ ದುಃಖ ಆಗತ್ತೆ, ಸುಖವಾಗತ್ತೆ, ಕುಣಿತೇನೆ, ಆನಂದವಾಗತ್ತೆ, ಕಣ್ಣೀರು ಬರ್ತದೆ, ದೇವರನ್ನ ಅಪ್ಪಿಕೊಳ್ಳಬೇಕು ಅಂತ ಅನ್ನಿಸ್ತದೆ. ನಾವು ಎಷ್ಟು ಕ್ಷುದ್ರರು, ಅಲ್ಪರು, ಎಷ್ಟು ಅಧಮರು ಅಂತ ತೋರ್ತದೆ. ಪರಮಾತ್ಮ ಸತ್ಯ ಸಂಕಲ್ಪ ಅಂತ ಹೇಳಿ ದೇವರನ್ನ ಹೇಳ್ತೇವೆ, ಸತ್ಯ ಕಾಮ ಅಂತ ಪರಮಾತ್ಮನ ಹೇಳ್ತೇವೆ. ಆಗ ಆ ಭಗವಂತನ ಕಾಮ ಎಷ್ಟಾಯಿತು ವಿಚಾರ ಮಾಡಿ, ಎಷ್ಟಾಯಿತು? ಅನಂತ 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 ಕಾಮಗಳು. ಆ ಅನಂತ ಅನಂತ ಕಾಮಗಳೇನಿವೆ ಅವೆಲ್ಲವೂ ಪರಮಾತ್ಮನದ ಸತ್ಯ, ಎಲ್ಲರಿಗೂ ಹುಸಿ ಹೋಗುವುದಿಲ್ಲ. ಅನಂತ ಅನಂತ ಕಾಮ ಎಷ್ಟು ಪದಾರ್ಥಗಳಿವೆ ಅಷ್ಟು ಕಾಮವಲ್ಲ, ಎಷ್ಟು ಪದಾರ್ಥಗಳ ಎಷ್ಟು ಅವಸ್ಥೆಗಳಿವೆಯೋ, ಏನೇನು ಪರಿವರ್ತನೆಗಳಿವೆಯೋ, ಎಷ್ಟೆಷ್ಟು ಕಾಲಕ್ಷಣಗಳ ಸಂಬಂಧವಿದೆಯೋ, ಅಷ್ಟೆಲ್ಲ ಇಚ್ಛೆಗಳು. ಇನ್ಫಿನಿಟ್ ಇಂಟು ಇನ್ಫಿನಿಟ್ ಇಂಟು ಇನ್ಫಿನಿಟ್ ಇಂಟು ಇನ್ಫಿನಿಟ್, ಅಷ್ಟು ಪರಮಾತ್ಮನ ಈ ಕಾಂತಿ ಇಚ್ಛೆ ಪರಮಾತ್ಮನ. ನಿಮಗೇನಾದ್ರೂ ಕಾಂಪ್ರಹೆಂಡ್ ಮಾಡ್ಲಿಕ್ಕೆ ಸಾಧ್ಯವಾದ್ರೆ ಸಂತೋಷ ಪಡಿ, ಆಗದೇ ಇದ್ರೆ ಇನ್ನೂ ಹೆಚ್ಚು ಸಂತೋಷ ಪಡಿ ಇಷ್ಟೇ. ನನಗಂತೂ ಕಾಂಪ್ರಹೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಾಧ್ಯವೂ ಇಲ್ಲ. ಭಗವಂತನ ಅನಂತ ಮಹಿಮೆ ಇದೆ, ಇದು ಸತ್ಯಕಾಮ ಎನ್ನುವುದಕ್ಕರ್ಥ, ಸತ್ಯ ಸಂಕಲ್ಪ ಎನ್ನುವುದಕ್ಕರ್ಥ. ದೇವಸ್ಯ ಪರಮಾತ್ಮ ದೇವ, ಪರಮಾತ್ಮನ ಇಚ್ಛೆ ಎಲ್ಲವನ್ನೂ ಸ್ಪರ್ಶಿಸುತ್ತದೆ, ಎಲ್ಲವನ್ನೂ ಮುಟ್ಟುವಂತ. ಅದು ಹಣ್ಣನ್ನು ಮುಟ್ಟುತ್ತೆ, ಬೀಜವನ್ನು ಮುಟ್ಟುತ್ತದೆ, ಎಲೆಯನ್ನು ಮುಟ್ಟುತ್ತದೆ. ಕಾಮ ಎನ್ನುವುದು ಭಗವಂತನ ಕಾಮ, ಭಗವಂತನ ಇಚ್ಛೆ. ಹೂವಿನ ಬಗ್ಗೆ, ಹೂವಿನ ಹಣ್ಣಿನ ಬಗ್ಗೆ, ಎಲೆಯ ಬಗ್ಗೆ, ಚಿಗುರಿನ ಬಗ್ಗೆ, ಹಣ್ಣಿನ ರಸದ ಬಗ್ಗೆ, ಆ ರಸ ಕೊಳೆಯುವುದರ ಬಗ್ಗೆ, ಅದು ಹಳತು ಹೋಗುವುದರ ಬಗ್ಗೆ, ಗಿಡದ ಬಗ್ಗೆ, ಗಿಡದ ಟಂಕಿನ ಬಗ್ಗೆ, ಗಿಡದ ಬೇರಿನ ಬಗ್ಗೆ, ಮಣ್ಣಿನ ಬಗ್ಗೆ, ಹೀಗೆ ಎಲ್ಲ ಪದಾರ್ಥಗಳ ಬಗ್ಗೆ ಪರಮಾತ್ಮನ ಸಂಕಲ್ಪವಿದೆ, ಇಚ್ಛೆ ಇದೆ. ಆದ್ದರಿಂದ ಭಗವಂತನ ಅನಂತ ಇಚ್ಛೆಗಳು, ಪರಮಾತ್ಮನ ಅನಂತ ಕಾಮಗಳು, ಅಷ್ಟೆಲ್ಲ ಕಾಮಗಳನ್ನು ಭಗವಂತ ಮಾಡುತ್ತಾ ಬಂದಿದ್ದಾನೆ ಪರಮಾತ್ಮ ಎನ್ನುವಂತಹದ್ದು ಭಗವಂತನ ಅತ್ಯಂತ ಮಹಾವೈಭವ, ಅತೀ ವೈಭವ. ಎಷ್ಟು ಬಾರಿ ದೇವರಿಗೆ ನಮಸ್ಕಾರ ಮಾಡಿದರೂ, ಎಷ್ಟು ಬಾರಿ ಪರಮಾತ್ಮನಿಗೆ ನಾವು ಗೌರವವನ್ನು ಸಲ್ಲಿಸಿದರೂ, ಏನು ಮಾಡಿದರೂ ಕಡಿಮೆ 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 ಕಡಿಮೆ, ಅತ್ಯಂತ ಅಲ್ಪ. ಇಷ್ಟೆಲ್ಲ ಸತ್ಯಕಾಮತ್ವವೇನಿದೆಯಲ್ಲ, ಇದು ಇಚ್ಛೆಯನ್ನು ಮಾಡಿದ ಮೇಲೆ ಭಗವಂತ ಕಾಲ ಅವಧಿ ಕಳೆದು ಆಗತ್ತೆ ಅಂತಲ್ಲ, ಅವನು ಇಚ್ಛೆ ಮಾಡುತ್ತಲೇ ಆಗುವಂತ, ಮಾಡಿದ ಎರಡನೇ ಕ್ಷಣಕ್ಕೆ ಈ ಕಾರ್ಯವಾಗುತ್ತೆ. ಅದು ಸೂರ್ಯನ ಚಂದ್ರ ಇರ್ಬೋದು ಅಥವಾ ಭೂಮಿ ಇರಬಹುದು, ಜೀವರಿರಬಹುದು. ಜೀವನ ಕರ್ಮ ಮೋಕ್ಷದಲ್ಲಿ, ಸಂಸಾರದಲ್ಲಿ, ಪ್ರಳಯ ಕಾಲದಲ್ಲಿ, ಯಾವ ಕಾಲದಲ್ಲೂ ಪರಮಾತ್ಮನ ಇಚ್ಛೆಗೆ ಎಂದೆಂದಿಗೂ ಉಪಹತಿ ಬಂದಿಲ್ಲ, ಕಾರ್ಯ ನಿಷ್ಪತ್ತಿ ಆಗಿಲ್ಲ ಅಂತಿಲ್ಲ. ಈ ರೀತಿಯಾಗಿ ಪರಮಾತ್ಮನ ಇದೆ. ಆದ್ದರಿಂದ ಭಗವಂತನನ್ನ ನಾವು ಎಷ್ಟು ರೀತಿಯಿಂದ ನಾವು ಸತ್ಯಕಾಮ, ಸತ್ಯ ಸಂಕಲ್ಪ ಎಂದು ತಿಳಿದರೂ ಕೂಡ, ಆದ್ದರಿಂದಲೇ ನಮ್ಮಲ್ಲಿ ಪ್ರಾಯ ದೇವರು ಎಂಬ ಶಬ್ದ ಬಹಳ ಸಲ ಪ್ರಯೋಗವಾಗುತ್ತೆ. ದೇವರು ಎಂಬ ಶಬ್ದ ಬಹಳ ಪ್ರಯೋಗವಾಗುತ್ತೆ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಇಲ್ಲಿವರೆಗೆ ತತ ಸವಿತು ವರೆಣ್ಯಂ ಭರ್ಗೋ ದೇವಸ್ಯ ಐದು ಶಬ್ದಗಳಾಯಿತು, ಗಾಯತ್ರಿ ಮಂತ್ರದ ಐದು ಶಬ್ದಗಳು. ಸರ್ ಬರೀ ಗತಿ ಒಂದು ಉಳಿದದಲ್ಲ, ಒಂಬತ್ತನೇ ಕಾಂತಿ ಆಯ್ತು, ಹದಿನೈದು ಗತಿ ಹಾಗೆ ಇದೆ. ಧೀಮಹಿ, ಪರಮಾತ್ಮನನ್ನ ನಾವು ಧ್ಯಾನ ಮಾಡೋಣ. ಈ ಧೀಮಹಿ ಅಂತನ್ನುವ ಮಾತೆಯಿಂದಿಯಲ್ಲ, ಇದರ ಸ್ವಲ್ಪ ಅರ್ಥವನ್ನು ತಿಳಿಯೋಣ. ಪರಮಾತ್ಮನನ್ನ ಧ್ಯಾನ ಮಾಡುವುದಕ್ಕೆ ನಮಗೆ ಕೊಟ್ಟ ವಿಷಯಗಳನ್ನ ತಿಳಿದುಕೊಳ್ಳೋಣ. ಒಂದು,
ಜ್ಞಾನ ಧ್ಯಾನವನ್ನು ಮಾಡುವುದು ಹೇಗೆ ಅನ್ನುವುದನ್ನು ತಿಳಿದುಕೊಳ್ಳುವುದು. ಎರಡು, ಆ ಧ್ಯಾನದ ಜೊತೆಗೆ ಇತಿಕರ್ತವ್ಯತಾಗಳು ಏನಿರಬೇಕು ಅನ್ನುವುದನ್ನು ತಿಳಿಯುವುದು ಮತ್ತೊಂದು. ಹೀಗೆ ಅನೇಕ ಮುಖವಾಗಿ ಈ ಧೀಮಹಿ ಅನ್ನುವ ಶಬ್ದದ ಅರ್ಥದ ಕುರಿತಾಗಿ ನಾವು ಚಿಂತನವನ್ನು ಮಾಡಬೇಕಾಗಿದೆ. ಮೊದಲನೇದ್ದು ಧೀಮಹಿ ಅಂತಂದಾಗ ನಾವು ಇದು ಶಬ್ದಕ್ಕೆ ಅರ್ಥ ಅಂತ ಅನ್ನೋದು ಸರಿ, ಅದಕ್ಕಿಂತಲೂ ಅದನ್ನ ನಾವು ಮಾಡಬೇಕಾದದ್ದು ಹೆಚ್ಚು ಮುಖ್ಯವಾಗಿದೆ. ವಿಷಯ ಇದು ತತ್ವ ಅಂತ ತಿಳಿದುಕೊಳ್ಳುವುದಕ್ಕಿಂತ ಮಾಡಬೇಕಾದದ್ದು ಹೆಚ್ಚಿದೆ. ಏನು? ನಾವು ಅತ್ಯಂತ ಅಲ್ಪರು. ನಮ್ಮ ಪಾಲಿಗೆ ಧ್ಯಾನವನ್ನು ಮಾಡುವಾಗ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಅಧಿಕವಾಗಿ ನಾವು ಭರವಸೆಯನ್ನ ಮಾಡುವುದು ಉತ್ತಮ, ನಂಬಿಕೆಯನ್ನು ಇಟ್ಟುಕೊಳ್ಳುವುದು ಉತ್ತಮ, ನಿಶ್ಚಯವನ್ನ ಕನ್ವಿಕ್ಷನ್ ಅನ್ನ ಪಡೆಯುವುದು ಅವಶ್ಯಕ. ಆ ನಂಬಿಕೆ ವಿಶ್ವಾಸ ಅನ್ನುವುದನ್ನ ನಮಗೆ ಅದು ಎಷ್ಟೇ ಪ್ರಮಾಣದಲ್ಲಿ ದುರ್ಬಲವಾಗತ್ತೆ ಅಂದ್ರೆ ಅದು ಹಾನಿ, ಎಷ್ಟೇ ಪ್ರಮಾಣದಲ್ಲಿ ಹೆಚ್ಚು ಬೆಳೆಯುತ್ತೆ ಅಂತಂದ್ರೆ ಲಾಭ. ನಿನ್ನೆ ಇದ್ದ ವಿಶ್ವಾಸಕ್ಕಿಂತಲೂ ಇವತ್ತಿನ ವಿಶ್ವಾಸ ಒಂದು ಲಕ್ಷದಲ್ಲಿ 1% ಅಷ್ಟು ಬೆಳೀತು ಅಂತ ತಿಳ್ಕೊಳ್ಳಿ. 0.001 ಏನೋ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ವಿಶ್ವಾಸ ಬೆಳೀತು. ಭಾಗವತವನ್ನ ಕೇಳಿದ್ದಕ್ಕೆ, ಉಪನಿಷತ್ತನ್ನ ಕೇಳಿದ್ದಕ್ಕೆ, ಪಾಠ ಪ್ರವಚನವನ್ನ ಕೇಳಿದ್ದಕ್ಕೆ, ಭಜನೆಯನ್ನ ಮಾಡಿ ಹಾಡುಗಳನ್ನ ಕೇಳಿದ್ದಕ್ಕೆ, ಅಥವಾ ಏನೋ ಸುಖ ದುಃಖಗಳನ್ನ ಅನುಭವಿಸಿದ್ದಕ್ಕೆ, ಎಲ್ಲೋ ಭಗವಂತ ರಕ್ಷಣೆ ಮಾಡಿದ್ದಕ್ಕೆ, ಅಥವಾ ಯಾರನ್ನೋ ಭಗವಂತ ಕೊಂದದ್ದಕ್ಕೆ ದೇವರ ಮೇಲೆ ವಿಶ್ವಾಸ ಬಂತು. ಆ ವಿಶ್ವಾಸ ಬೆಳೆದರೆ ಮಹಾಲಾಭ, ಆ ವಿಶ್ವಾಸ ಕುಗ್ಗಿದರೆ ಮಹಾಹಾನಿ. ಹಾಗಾಗಿ ಆ ವಿಶ್ವಾಸ ಎನ್ನುವುದು ಧ್ಯಾನಕ್ಕೆ ಮೊದಲನೇ ಅಂಗ, ಇದು ಬಹಿರಂಗವಾದ ಅಂಗ. ಎರಡನೇದಾಗಿ ಭಗವಂತನಲ್ಲಿ ಭಕ್ತಿ ಅಂತ ಅನ್ನೋದು ಅತ್ಯಂತ ಅವಶ್ಯಕ, ಅದನ್ನ ನಾನೇ ನಿಮ್ಗೆ ಹೇಳಬೇಕಾಗಿಲ್ಲ, ಸಿದ್ಧ ವಿಷಯ ಹೇಳಿ. ಆದರೆ ಭಕ್ತಿ ಅನ್ನುವುದು ಅಷ್ಟೇ ಅವಶ್ಯಕವಾದದ್ದು. ಮೂರನೇದಾಗಿ ಈ ಧ್ಯಾನವನ್ನು ನಾವು ಕೇವಲ ನಮ್ಮ ಚಟವಾಗಿ ನಾವು ಮಾಡಿಕೊಳ್ಳೋದಲ್ಲ. ಯಾವುದನ್ನು ನೀವು ಚಟವಾಗಿ ಮಾಡಿಕೊಳ್ಳಬೇಡಿ. ಚಟವಾಗಿ ಮಾಡಿಕೊಂಡ್ರೆ ಅದಕ್ಕೆ ಅದು ಮೆಕ್ಯಾನಿಕಲ್ ಆಗಿಬಿಡ್ತದೆ. ಮನುಷ್ಯನ ಸ್ವಭಾವ ಬಹಳ ಕೆಟ್ಟ ಸ್ವಭಾವ ಇದೆ. ಯಾವುದನ್ನು ರೂಢಿ ಮಾಡಿಕೊಳ್ತಾನೆ ಅದನ್ನೆಲ್ಲ ಮೆಕ್ಯಾನಿಕಲ್ ಆಗಿ ಮಾಡ್ತಾನೆ, ಅದರಲ್ಲಿ ತನ್ನ ಆ ಎಮೋಷನಲ್ ವ್ಯಾಲ್ಯೂ ಅದಕ್ಕೆ ಬರುವುದಿಲ್ಲ, ಏನೂ ಬರುವುದಿಲ್ಲ. ದೊಡ್ಡ ಪೂಜೆಯನ್ನು ಮಾಡಿಸ್ತಾನೆ, ದೊಡ್ಡ ದೊಡ್ಡ ಹೋಮಗಳು, ಆ ಅಲಂಕಾರ, ಈ ರಂಗೋಲಿ, ಈ ಗಂಟೆ, ಈ ದೀಪ, ಆ ಧೂಪ, ಹೂವಿನ ಹೂವು, ಅಷ್ಟೆಲ್ಲ ವೈಭವ ಎಲ್ಲ ಮಾಡ್ತಾನೆ. ಅದೆಲ್ಲವೂ ಕೇವಲ ಆಡಂಬರವಾಗಿರುತ್ತದೆ. ಕ್ಷಮಿಸಿ, ಯಾರು ಭಕ್ತಿಯನ್ನು ಮಾಡ್ತಾರೆ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಎಲ್ಲಿ ಈ ರೀತಿಯಾಗಿ ಆಗದೇನೆ, ಇನ್ವಾಲ್ವ್ ಆಗದೇನೆ, ಹಾ ನಾನು ಅಲಂಕಾರ ಮಾಡ್ತಾ ಇದ್ದೇನೆ, ಇದರಿಂದ ಭಗವಂತ ಖುಷಿ ಪಡ್ತಾನೆ, ಸಂತೋಷ ಪಡ್ತಾನೆ. ನಾನು ರಂಗೋಲಿ ಹಾಕ್ತೇನೆ, ಅದರಿಂದ ಪರಮಾತ್ಮನಿಗೆ ಆನಂದವಾಗುತ್ತೆ. ನಾನು 5 ಭಕ್ಷವನ್ನು ಮಾಡಿಸ್ತೇನೆ, ಅದರಿಂದ ಭಗವಂತನಿಗೆ ಇನ್ನೂ ಹೆಚ್ಚು ಸಂತೋಷವಾಗುತ್ತೆ, ಇದರಿಂದ ಪರಮಾತ್ಮ ಪ್ರೀತನಾಗಲಿ. ನಾನು ಹೆಚ್ಚಿಗೆ ದಕ್ಷಿಣೆ ಕೊಡ್ತೇನೆ, ಅದರಿಂದ ಬ್ರಾಹ್ಮಣರ ಪ್ರೀತಿಯಾಗಿ ದೇವರು ಸಂತುಷ್ಟನಾಗಲಿ. ಭಗವಂತನ ಪ್ರೀತಿ, ಭಗವಂತನ ಪ್ರೀತಿ, ಭಗವಂತನ ಪ್ರೀತಿ, ಭಗವಂತನ ಪ್ರೀತಿ ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಏನನ್ನೇ ಮಾಡಿ ಅದು ಸಾರ್ಥಕ. ಭಗವಂತನ ಪ್ರೀತಿ ಅಂತ ಅನ್ನೋದು ನಮ್ಮ ತಲೆಯಲ್ಲಿ ಬರದೆ ಏನನ್ನೇ ಮಾಡಿದರೂ ಮಹಾಲಾಭವಿಲ್ಲ, ಸ್ವಲ್ಪ ಲಾಭ. ಹಾಗಾಗಿ ನಾವು ಮಾಡುವಂತಹ ಮೂರನೇ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಬಹಳ ಗಮನ ಕೊಟ್ಟು ಕೇಳಿ. ಆ ಮೂರನೇ ಮಾತೇನು? ನಾವು ಮಾಡುವಂತಹ ಧ್ಯಾನ ಇದು ಭಗವಂತನ ಪ್ರೀತಿ ಸಾಧನವಾಗಲಿ, ಇದರಿಂದ ಪರಮಾತ್ಮನ ಪೂಜೆಯಾಗಲಿ, ಪರಮಾತ್ಮ ಪ್ರೀತರಾಗಲಿ. ತತ್ ಪ್ರಸಾದ ಪುನಃ ಪುನಃ
ಹಣಿ ಬರುತ್ತದ್ದು ಅಲ್ಲರಿ. ನಾವು ನಮ್ಮ ವ್ಯಕ್ತಿತ್ವಕ್ಕೆ ರೂಲ್ ಮಾಡುವಂತಹದ್ದು ನಮ್ಮ ಮನಸ್ಸು. ನಮ್ಮ ಮನಸ್ಸು ಅಂತನ್ನುವಂತಹ ಅತೀ ಮುಖ್ಯವಾದ ಒಂದು ಫ್ಯಾಕಲ್ಟಿಯನ್ನ ನಾವು ಡೆಡಿಕೇಟ್ ಮಾಡ್ತಾ ಇದ್ದೇವೆ ದೇವರಿಗಾಗಿ. 5 ನಿಮಿಷವೋ 7 ನಿಮಿಷವೋ 1 ನಿಮಿಷವೋ 1/2 ನಿಮಿಷವೋ ವಾಟೆವರ್ ಇಟ್ ಇಸ್, ಅಂತ ಸಂದರ್ಭದಲ್ಲಿ ನಾವು ಈ ಮನಸ್ಸನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವಲ್ಲ. ಇತಿ ಮತಿ ಉಪಕಲ್ಪಿತ ಮಿತೃಷ್ಣ ಭಗವತಿ ಸತ್ವತ ಪುಂಗವೇ ವಿಭೂಮಿ, ಇತಿ ಮತಿ ಉಪಕಲ್ಪಿತ. ಯಾದವಾರ್ಯನು ಬರೀತಾರೆ, ಮತಿ ಅಂದ್ರೆ ಧ್ಯಾನ ಮನಸ್ಸು, ಆ ಮನಸ್ಸನ್ನ ಉಪಕಲ್ಪಿತ ಅಂದ್ರೆ ಸಮರ್ಪಣೆ ಮಾಡಿದ್ದೇನೆ ವಿಭೂಮಿ ವಿಶೇಷವಾಗಿ ಅನಂತ ಗುಣಪೂರ್ಣನಾದ ಪರಮಾತ್ಮನಿಗೆ ಅಂತ ಭೀಷ್ಮಾಚಾರ್ಯರು ಸಮರ್ಪಣೆ ಮಾಡಿದರು ತಮ್ಮ ಮನೋವೃತ್ತಿಗಳನ್ನೆಲ್ಲ ದೇವರಿಗೆ. ಮನೋವೃತ್ತಿಯನ್ನ ದೇವರಿಗೆ ಸಮರ್ಪಣೆ ಮಾಡಲು ಹೊರಟಿದ್ದಾರೆ, ಮಾಡಿದ್ದಾರೆ ಭೀಷ್ಮರು. ಹಾಗೆ ನಾವು ಮಾಡುವ ಈ ಜಪ, ಈ ಧ್ಯಾನ, ಈ ಚಿಂತನೆ ಏನಿದೆ ಅದನ್ನು ಸಮರ್ಪಣೆ ಮಾಡಬೇಕಲ್ಲ. ಸಮರ್ಪಣೆ ಅಂದ್ರೆ ಪರಮಾತ್ಮನ ಪೂಜಾ ರೂಪತ್ವ ಅನುಸಂಧಾನ, ಇದು ಭಗವಂತನ ಪೂಜೆ ಎಂದಾಗಲಿ. ಇದು ಪರಮಾತ್ಮನ ಪೂಜೆ ಎಂದಾಗಲಿ, ಇದು ಪರಮಾತ್ಮನ ಪ್ರೀತಿಯನ್ನು ತಂದುಕೊಡಲಿ ಎಂಬುದಾಗಿ ನಾವು ಚಿಂತನವನ್ನು ಮಾಡದೆ ನಾವು ಮಾಡುವ ಏನು ಕಾರ್ಯವೂ ಕೂಡ ಮಹಾಲಾಭಕರವಲ್ಲ. ಅದು ಧರ್ಮಕರ್ಮವೇ ಆಗಿರಬಹುದು, ಅದು ಸುಧಾಪಾಠವಿರಬಹುದು, ಅಥವಾ ಮಹಾಭಾರತ ಪ್ರವಚನವಿರಬಹುದು, ಭಾಗವತಾದಿಗಳಿರಬಹುದು, ಜಪವಿರಬಹುದು, ಭಗವಂತನ ಅಭಿಷೇಕ ಪಂಚಾಮೃತ ಇತ್ಯಾದಿಗಳಿರಬಹುದು, ಇಲ್ಲವೇ ಅಶ್ವಮೇಧ ರಾಜಸೂಯ ಇತ್ಯಾದಿ ಮಹಾನುಭಾವರು ಮಾಡುವಂತಹ ಕರ್ಮಗಳಿರಬಹುದು, ಯಾವುದೇ ಇರಬಹುದು, ಅದರಲ್ಲಿ ಸಮಸ್ಯೆ ಇಲ್ಲ. ಕರ್ಮ ಎಷ್ಟು ದೊಡ್ಡದಿದೆ ಅನ್ನುವುದು ಒಂದು ಒತ್ತಟ್ಟಿಗೆ, ಆದರೆ ಅದರಿಂದ ಪುಣ್ಯ ಬರುತ್ತೆ ಇಲ್ಲ ಅಂತಿಲ್ಲ. ಯಾಕೆ ಅಂದ್ರೆ ದ ವೆರಿ ಫ್ಯಾಕ್ಟ್ ಅವನು ಕರ್ಮದಲ್ಲಿ ತೊಡಗುತ್ತಾನೆ ಅಂತ ಅನ್ನುವುದಕ್ಕೆ ಅರ್ಥ ಏನು ಅಂತಂದ್ರೆ ಅವನಿಗೆ ದೇವರಲ್ಲಿ ಭಕ್ತಿ ಇದೆ, ದೇವರು ಪ್ರೀತನಾಗಲಿ ಅಂತ ಮಾಡ್ತಾ ಇದ್ದಾನೆ, ಇದು ನಿಶ್ಚಿತ. ಆದರೆ ಅದು ಎಷ್ಟು ವೇಗಾಗಿ ನಮ್ಮ ತಲೆಯಲ್ಲಿದೆ ಅಂತ ಅನ್ನುವುದಕ್ಕಿಂತ ಎಷ್ಟು ಸ್ಪಷ್ಟವಾಗಿ ಪ್ರತಿಕ್ಷಣದಲ್ಲೂ ನಮ್ಮ ಮನಸ್ಸಿನಲ್ಲಿದೆ ಅಂತ ಅನ್ನೋದು ಮುಖ್ಯವಾದ. ಅದರ ಮೇಲೆ ಆ ಮಾಡಿದ ಕರ್ಮಗಳ ಫಲವು ಅವಲಂಬಿಸಿರುತ್ತೆ. ಹಾಗಾಗಿ ಅಪ್ರವೃತ್ತಿ ಪ್ರವೃತ್ತಿರುವ ಶ್ರೀಮಂತ ಆಚಾರ್ಯ ಹೇಳ್ತಾರೆ ವಿಷ್ಣು ಪೂಜಾಮೃತ ಕುಚಿತ. ಯಾವ ಕೆಲಸದಲ್ಲಿ ನಾನು ಮೇಲಿಂದ ಮೇಲೆ ನಾನು ಹೇಳ್ತಿರ್ತೇನೆ, ಮೇಲಿಂದ ಮೇಲೆ ನಾನು ಹೇಳ್ತಿರ್ತೇನೆ, ಅಪ್ರವೃತ್ತಿ ಪ್ರವೃತ್ತಿರುವ ಆಚಾರ್ಯರ ಮಾತು ಅಪಾರ ಅರ್ಥಗಳ ಒಳಗಂಡಿ, ಅಪಾರ ಅರ್ಥಗಳ ಭಯಂಕರ, ಇಡೀ ಜಗತ್ತೆಲ್ಲ ಅದರೊಳಗೆ ಬಂತು, ಇಡೀ ಜಗತ್ತು ಬಂತು ಅದರೊಳಗೆ. ಏನದು, ನಾವು ಸ್ನಾನ ಮಾಡಿದೆ ಊಟ ಮಾಡಬಾರ್ದ, ಯಾಕೆ ಮಾಡಬಾರ್ದು? ಸ್ನಾನ ಮಾಡಿದೆ ಊಟ ಮಾಡ್ತೀನಿ, ಏ ಮಾಡಬಾರ್ದಪ್ಪ, ದೇವರು ಪ್ರೀತನಾಗುವುದಿಲ್ಲ. ತಾಯಿಯನ್ನು ಒದಿಬಾರ್ದ, ತಾಯಿ ಅಷ್ಟೇ ನಮಗೆ ಹೊಡಿಬೇಕು, ಅವರು ನಮ್ಮನ್ನ ಹೊಡಿಬೇಕು, ನಾವೇನುವಂತ ಅವರು ತಪ್ಪಾಡಿದಾಗ ನಾವು ಹೊಡಿತೀವಿ. ಛೇ ಛೇ, ಹೊಡೆದ್ರೆ ದೇವರು ಬಿಡ್ತಾನ ನಿನ್ನ, ದೇವರು ಅಪ್ರೀತನಾಗ್ತಾನೆ, ಕ್ರುದ್ಧನಾಗ್ತಾನೆ. ಓ ಹಾಗಿದ್ರೆ ಮಾಡಬಾರ್ದು. ಅಪ್ರವೃತ್ತಿ ತಾಯಿಯ ನಿಂದೆಯನ್ನ, ತಾಯಿಯ ದ್ವೇಷವನ್ನ, ತಂದೆಯ ದ್ವೇಷವನ್ನ, ಹಿರಿಯರ ಗುರುಗಳ ಜ್ಞಾನಿಗಳ ದ್ವೇಷವನ್ನ, ಏಕಾದಶಿ ಉಪವಾಸವನ್ನ ತಿನ್ನುವುದನ್ನ, ಈ ಎಲ್ಲ ಕರ್ಮಗಳಲ್ಲೂ ಕೂಡ ಅಪ್ರವೃತ್ತಿ ಏನಿದೆಯಲ್ಲ ಇದು ಭಗವಂತನ ಪ್ರೀತಿಗಾಗಿ. ಪರಮಾತ್ಮ ಪ್ರೀತನಾಗುವುದಿಲ್ಲ ಆದ್ದರಿಂದ ನಾನು ಈ ಕೆಲಸ ಮಾಡುವುದಿಲ್ಲ, ಪರಮಾತ್ಮ ಪ್ರೀತನಾಗ್ತಾನೆ ಆದ್ದರಿಂದ ಈ ಕೆಲಸ ಮಾಡ್ತೇನೆ. ರಂಗೋಲಿ ಹಾಕ್ತೇನೆ ದೇವರು ಪ್ರೀತನಾಗ್ತಾನೆ, ದೀಪ ಹಚ್ತೇನೆ ದೇವರು ಪ್ರೀತನಾಗ್ತಾನೆ, ಅತಿಥಿಗಳು ಬಂದಾಗ ಬಾಗಿಲು ತೆಗಿತೇನೆ ದೇವರು ಪ್ರೀತನಾಗ್ತಾನೆ, ಬನ್ನಿ ಕೂಡಿ ನೀರು ಕೊಡ್ಲ ಹಾಲು ಕೊಡ್ಲ ಊಟ ಮಾಡ್ತೀರಾ ಅಂತ ಕೇಳ್ತೇನೆ ದೇವರು ಪ್ರೀತನಾಗ್ತಾನೆ. ಹೀಗೆ ಅತೀ ಸಣ್ಣ ಕಾರ್ಯದಿಂದ ಅತೀ ದೊಡ್ಡ ಕೆಲಸದವರೆಗೆ ಪ್ರತಿಯೊಂದು ಕೂಡ, ಅದು ದೇಹದ ವ್ಯಾಪಾರವಿರಬಹುದು, ಇಂದ್ರಿಯದ ವ್ಯಾಪಾರವಿರಬಹುದು, ಮನಸ್ಸಿನಿಂದ ಮಾಡುವ ವ್ಯಾಪಾರ, ಜ್ಞಾನಾದಿಗಳು, ಭಕ್ತಿಯಾದಿಗಳಿರಬಹುದು, ಭಕ್ತಿಯನ್ನು ಯಾಕೆ ಮಾಡಬೇಕು, ಪರಮಾತ್ಮನ ಪ್ರೀತಿಗಾಗಿ ಮಾಡೋದು. ಯತ್ ಕಾಯ ವಾಚಿತ್ತ ಭವಂ ಮದರ್ಶನಂ, ಹನುಮಂತ ದೇವರಿಗೆ ರಾಮಾಯಣದಲ್ಲಿ ಕೊನೆಗೆ ಈ ಮಾತನ್ನು ಹೇಳ್ತಾರೆ ರಾಮದೇವರು ಪಟ್ಟಾಭಿಷೇಕ ಮಾಡಬೇಕು. ಹಾಗಾಗಿ ಪರಮಾತ್ಮನ ಪ್ರೀತಿ ಅಂತ ಅನ್ನೋದು ಒಂದು
ಪರಮಾತ್ಮನ ಭಕ್ತಿ ಅಂತ ಅನ್ನೋದು ಎರಡು. ಆ ಭಕ್ತಿಯನ್ನು ನಾನೇನು ನಿಮಗೆ ಬಹಳ ಹೇಳಬೇಕಾಗಿಲ್ಲ, ಆದ್ದರಿಂದ ಬಿಟ್ಟಿದ್ದೇನೆ. ಭಕ್ತಿಯನ್ನು ಕಮ್ಮಿ ಅಂತ ಅನ್ನುವ ಅರ್ಥದಲ್ಲಿ ನಾನು ಸಂಕ್ಷೇಪ ಮಾಡಿಲ್ಲ ಅಥವಾ ಸಂಕೋಚ ಮಾಡಿಲ್ಲ. ಭಕ್ತಿ ಅತ್ಯಂತ ಮಹತ್ವದ್ದು, ನಾನೇನು ಹೇಳಬೇಕಾಗಿಲ್ಲ. ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಕೇಳಿದವರಿಗೆಲ್ಲ ಅದು ಸಿದ್ಧವತ್ಕೃತ್ಯ ಬಿಟ್ಟಿದ್ದೇನೆ ಅಷ್ಟೇ, ಮತ್ತೊಂದೆಲ್ಲ. ಹಾಗಾಗಿ ದೇವರಲ್ಲಿ ಭಕ್ತಿ, ಸರಿ, ದೇವರ ಪ್ರೀತಿಗಾಗಿ ದೇವರ ಭಕ್ತಿ ಪುರಸ್ಸರವಾಗಿ ಆ ಮಂತ್ರಗಳಲ್ಲಿ ಹಾಗೂ ದೇವತೆ ಪರಮಾತ್ಮನಲ್ಲಿ ಇತ್ಯಾದಿಗಳಲ್ಲಿ ವಿಶ್ವಾಸವನ್ನಿಟ್ಟುಕೊಂಡು ಮಾಡುವಂತಹದ್ದು ಭಕ್ತಿ, ವಿಶ್ವಾಸ, ಪ್ರೀತಿ ಎನ್ನುವಂತಹ ಮೂರು ಚಿಂತನ ನಮ್ಮ ಮನಸ್ಸಿನೊಳಗೆ ಇರಬೇಕು. ನಾಲ್ಕನೇದಾಗಿ ಬಹಳ ಮಹತ್ವದ್ದು, ಬಹಳ ಮಹತ್ವದ ವಸ್ತು, ನಮ್ಮ ಫುಲ್ ಕಾನ್ಸಂಟ್ರೇಷನ್ ಅತ್ಯಂತ ಅವಶ್ಯಕ. ರಾದರ್ ಫುಲ್ಲೆಸ್ಟ್ ಕಾನ್ಸಂಟ್ರೇಷನ್ ಅವಶ್ಯಕ. ನಾವು ಎಲ್ಲ ನಮ್ಮ ಮನಸ್ಸನ್ನ ಚಿಂದಿ ಚಿಂದಿ ಮಾಡಿ ಹಾಕಿರ್ತೇವೆ, ಚಿಂದಿ ಚಿಂದಿ. ಚಿಂದಕ್ಕೇನೋ ಇಲ್ಲೊಂದು ಸ್ಫೋಟವಾಯಿತು, ಎಕ್ಸ್ಪ್ಲೋಷನ್ ಆಯ್ತು ನಮ್ಮ ಬಿಪಿಟಿಯಲ್ಲಿ ಅಂತೆಲ್ಲ ನಾವು ಕೇಳ್ತಿದ್ವಿ. ಹಾಗಿದ್ದಾಗೆ ಎಲ್ಲೆಲ್ಲೋ ದೂರ ದೂರದವರೆಗೆ ಅನೇಕ ಅನೇಕ ಕಿಲೋಮೀಟರ್ವರೆಗೆಲ್ಲ ಬಂಗಾರ ಬೇರೆ ಪದಾರ್ಥ ಎಲ್ಲ ಹರಡಿಗೆ ಹರಿ ಚಿಂದಿ. ಹಾಗೆ ನಮ್ಮ ಮನಸ್ಸು ಚಿಂದಿ 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 ಚಿಂದಿ. ಏನ್ ಚಿಂದಿ ಚಿಂದಿ ಹೇಳಿ ನೋಡೋಣ, ಚಿಂದಿ ಚಿಂದಿ ಏನ್ ಹೇಳಿ ನೋಡೋಣ. ನಿಜ, ನಾವು ಸಂಸಾರಿಗಳಾದ್ದರಿಂದ ನಮ್ಮ ಮನಸ್ಸು ಚಿಂದಿಯಾಗಿದೆ. ನಮಗೆ ಮೊಬೈಲ್ ಬೇಕು, ನಮಗೆ ಮೊಬೈಲಿನೊಳಗೆ ವಾಟ್ಸ್ಆ್ಯಪ್ ಬೇಕು, ಅದರಲ್ಲಿ ಮತ್ತೊಂದು ಬೇಕು, ಅದರಲ್ಲಿ ಅದು ಬೇಕು ಇದು ಬೇಕು, ಆಮೇಲೆ ಒಂದು ಬಟ್ಟೆ ಬೇಕು, ಆಮೇಲೆ ಹಾಲು ಬೇಕು, ಹಾಲಿಗೆ ಸಕ್ಕರೆ ಬೇಕು, ಅದಕ್ಕೆ ಮಸಾಲೆ ಬೇಕು, ಆಮೇಲೆ ಒಗ್ಗರಣೆ ಬೇಕು, ಉಪ್ಪಿನಕಾಯಿ ಬೇಕು, ತೊಕ್ಕು ಬೇಕು, ಅದಕ್ಕೆ ಒಗ್ಗರಣೆ ಬೇಕು. ಎಷ್ಟು ವಸ್ತುಗಳಲ್ಲಿ ನಮಗೆ ನಾವು ಮನಸ್ಸನ್ನ ಹರಡಿಬಿಟ್ಟಿದ್ದೀವಿ. ಏನಪ್ಪ ಹೊಟ್ಟೆ ತುಂಬಿತು ಸಾಕಾಯಿತು ಅಂತ ಹೇಳಿ ಒಂದೆರಡು ಹಣ್ಣನ್ನು ತಂದೆ ತಿಂದೆ ಆಗುವುದಿಲ್ಲ. ಎಷ್ಟೆಷ್ಟು ಪದಾರ್ಥಗಳನ್ನ ನಾನು ಅಪೇಕ್ಷಿಸ್ತೇನೆ ಅಂದ್ರೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ. ಶ್ರೀಮಂತರಾಗಿದ್ರೆ ಬ್ರ್ಯಾಂಡೆಡ್ ಆಗಿರುವಂತಹ ಪದಾರ್ಥಗಳೇ ಬೇಕು ನಮಗೆ ಅಂತ ಹೇಳಿ ಅವರ ಅಪೇಕ್ಷೆ. ಅವನವನ ಲೆವೆಲ್ಗೆ ತಕ್ಕಂತೆ ಅವನು ತನ್ನ ಮನಸ್ಸುಗಳನ್ನು ಹರಿದು 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 ಹಂಚಿ ಹಂಚಿ ಹಾಕಿದ್ದ. ಎಲ್ಲ ಕಡೆಗೆ ಮನಸ್ಸನ್ನ ಹಂಚಿ ಆದ ಮೇಲೆ ಇನ್ನು ದೇವರಿಗೆ ಕೊಡೋದಕ್ಕೆ ಮನಸ್ಸಲ್ಲಿದೆ. ಆ ದೇವರಿಗೆ ಕೊಡೋದಕ್ಕೆ ಮನಸ್ಸನ್ನ ಕೂತು ಏಕಾಗ್ರ ಮಾಡಿ ಕಣ್ಣು ಮುಚ್ಚಿ ನಾವು ದೇವರನ್ನು ಚಿಂತನೆ ಮಾಡಬೇಕು ಅಂತಂತಿರ್ತೀವಿ. ಅಷ್ಟರಲ್ಲಿ ಈ ಮೊಬೈಲ್ ಫೋನ್ ಬರುತ್ತೋ ಅಥವಾ ಎಲ್ಲೋ ಹಾಲು ಉಕ್ಕಿದ ಶಬ್ದ ಕೇಳುತ್ತೋ, ಏನೋ ಮತ್ತೊಂದು ಏನೋ ಆಗತ್ತೋ, ಏನೋ ಏನೋ ನೆನಪಾಯಿತು ಒಮ್ಮೆಲೆಗೆ, ನಾನು ತಕ್ಷಣ ಬಿಟ್ಟು ಬಿಟ್ಟೆ ನನ್ನ ಧ್ಯಾನ. ಇದರಿಂದಾಗಿ ಏಕಾಗ್ರತೆ ಬರುವುದಿಲ್ಲ, ಇನ್ವಾಲ್ವ್ಮೆಂಟ್ ಆಗುವುದಿಲ್ಲ, ದೇವರಲ್ಲಿ ನಾವು ಮುಳುಗಿ ಇರುವುದಿಲ್ಲ. ಉಪನಿಷತ್ತಿನಲ್ಲಿ ಒಂದು ಕಡೆ ಮಾತನ್ನು ಹೇಳ್ತಾರೆ, ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ. ತಸ್ಮಿನ್ ಸಹಸ್ರ ಶಾಖೆ ನಿಭಗಾಹಂ ತ್ವಯಿ ಮೃಜೇ ಸ್ವಾಹ. ನಾನು ನಿನ್ನಲ್ಲಿ ಸ್ನಾನವನ್ನು ಮಾಡಿ ನಿನ್ನ ಅನಂತ ರೂಪಗಳಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ನನ್ನನ್ನು ನಾನು ಮಾರ್ಜನ ಮಾಡಿಕೊಳ್ಳುತ್ತಿದ್ದೇನೆ, ತೊಳೆದುಕೊಳ್ಳು ಸ್ವಚ್ಛ ಮಾಡಿಕೊಳ್ಳುತ್ತಿದ್ದೇನೆ ಸ್ವಾಮಿ. ತನ್ನನ್ನು ತಾನು ಅಲ್ಲಿ ಮುಳುಗಿ ಹಾಕುವುದು ತೆಗೆಳುತ್ತಾನೆ. ಆತ್ಮನ್ನೇವ ವಶನ್ನಯೇ. ಈ ವಿಧವಾದಂತಹ ಏನು ಇನ್ವಾಲ್ವ್ಮೆಂಟ್ ಅಂತನ್ನುವುದಿದೆ, ಅದು ನಮ್ಮ ಧ್ಯಾನವನ್ನ ನಾವು ಮಾಡುವ ಜಪವನ್ನ ಸಾರ್ಥಕಗೊಳಿಸುವಂತಹದ್ದು, ಸಾರ್ಥಕಗೊಳಿಸ್ತದೆ. ಈ ತರಹದ ಜಪವನ್ನ ನೀವು 5 ನಿಮಿಷ ಮಾಡಿ, ಒಂದು ಮಾತು ನಾನು ಹೇಳಬೇಕು ಈಗಲೇ, ಒಂದು ಎರಡು ಮೂರು ನಿಮಿಷದ ಇಂಟರ್ವೆನ್ಷನ್ ಅಥವಾ ಇಂಟರ್ಮಿಷನ್ ತೆಗೆದುಕೊಂಡು ನಾನು ಹೇಳ್ತೇನೆ. ನಮ್ಮ ಒಂದು ಆಲೋಚನೆ ಬಂದಿದೆ, ಅದನ್ನ ತಮ್ಮೆಲ್ಲರ ಮುಂದೆ ಇಡ್ತೇನೆ. ತಾವೆಲ್ಲರೂ ಗಾಯತ್ರಿ ಮಂತ್ರದ ಅರ್ಥವನ್ನ ನಾನು ಯಥಾಶಕ್ತಿ ಹೇಳಿದ್ದನ್ನ ತಾವು ಕೇಳಿದ್ದೀರಿ. ಯಾರಿಗೆ ಇಚ್ಛೆ ಇದೆಯೋ, ಯಾರಿಗೆ ಮನಸ್ಸಿದೆಯೋ, ಅವರು ದಿನಕ್ಕೆ
300 ಗಾಯತ್ರಿಯನ್ನ ಮಾಡಿ, ಹೆಚ್ಚು ಮಾಡಿದ ಚಿಂತೆ ಇಲ್ಲ, ಕನಿಷ್ಠ 300 ಗಾಯತ್ರಿಯನ್ನ ಮಾಡಿ, ಬೆಳಿಗ್ಗೆ 100, ಸಾಯಂಕಾಲ 100, ಯಾವಾಗ ಮತ್ತೆ ವೇಳೆ ಸಿಗತ್ತೆ, ರಿಟೈರ್ ಆದಿದ್ರೆ ಮಧ್ಯಾಹ್ನವೇ, ಆಗದೇ ಇದ್ರೆ ಮತ್ತೆ ಯಾವಾಗ ನಿಮಗೆ ಅನುಕೂಲವಾಗುತ್ತೆ ಆಗ 100 ಮಾಡಿ 300 ಗಾಯತ್ರಿ ಜಪವನ್ನು ಮಾಡಿ. ನಾವು ಅದಕ್ಕಾಗಿ ಒಂದು ಒಂದು ಡಿಜಿಟಲ್ ಒಂದು ಡೈರಿ ಅರ್ಥಾತ್ ಒಂದು ಎಕ್ಸೆಲ್ ಶೀಟ್ ಅನ್ನ ನಿಮ್ಮೆಲ್ಲರಿಗೆ ಕಳಿಸಿ, ಅದರಲ್ಲಿ ಡೈಲಿ ನಿಮ್ಮ ಇವತ್ತಿನಿಂದ ಅಥವಾ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯ ದಿವಸ ಇದನ್ನು ಅನೌನ್ಸ್ ಮಾಡುವುದಾಗಿ ಆಲೋಚನೆ ಮಾಡಿದ್ದೇವೆ. ಪ್ರತಿಯೊಬ್ಬರೂ 300 ಗಾಯತ್ರಿಯನ್ನ ಜಪ ಮಾಡಿ ಮಾಡಿ ಅದನ್ನ ಸಂಗ್ರಹ ಮಾಡೋದು. ಹೀಗೆ 100,000 ಮಂದಿ ಎಷ್ಟು ಸಾಧ್ಯವೋ ಅಷ್ಟು ಜನ ಎಲ್ಲ ಮಾಡಿ ಅದನ್ನ 24ನೇ ಚಾತುರ್ಮಾಸ್ಯ 2024 ಮುಂಬೈಯಲ್ಲಿ ಸ್ವಾಮಿಗಳ ಚಾತುರ್ಮಾಸ್ಯದಲ್ಲಿ ಆಗಮನ. ಆಗ ಸ್ವಾಮಿಗಳ ಪಾದಾರವಿಂದಗಳಿಗೆ, ಸ್ವಾಮಿಗಳಿಗೆ ಕರಕಮಲಗಳಿಗೆ ಇವುಗಳನ್ನು ಸಮರ್ಪಣೆ ಮಾಡಿ ಅವರ ದ್ವಾರ ಶ್ರೀಮದ್ ಆಚಾರ್ಯರ ಮುಖಾಂತರ ಮೂಲರಾಮದೇವರಿಗೆ ಸಮರ್ಪಣೆ ಮಾಡುವ ಆಲೋಚನೆ ಇದೆ. ಹಾಗಾಗಿ ಗಾಯತ್ರಿ ಮಂತ್ರದ ಕ್ಲಿಪ್ ಕಳಿಸುವುದು ಇದೇ ಉದ್ದೇಶ, ಅಂದ್ರೆ ಇದು ಒಂದು ಉದ್ದೇಶ. ಹಾಗಾಗಿ ವಿಶೇಷವಾಗಿ ಗಾಯತ್ರಿ ಮಂತ್ರವನ್ನ ಜಪ ಮಾಡಿ ಎಲ್ಲ ಇಷ್ಟಾರ್ಥಗಳ ಸಿದ್ಧಿ ಆಗ್ತದೆ, ಶತ್ರುಗಳ ನಿವಾರಣೆಯಾಗ್ತದೆ. ನಮ್ಮ ಸನಾತನ ಧರ್ಮಕ್ಕೆ ಎಂಥ ದೊಡ್ಡ ಆಘಾತವಿದೆ ಅಂತನ್ನೋದು ನಾನು ನಿಮಗೆ ಹೇಳಬೇಕಾಗಿಲ್ಲ. ಅಷ್ಟು ದೊಡ್ಡದಾದಂತಹ ಆಘಾತವಿದೆ, ಅದನ್ನ ನಾನಾ ದೃಷ್ಟಿಯಿಂದ ನಾನಾ ಮುಖಗಳಿಂದ ಅದನ್ನ ಅಡ್ಡಪಡಿಸಿ ಸನಾತನ ಧರ್ಮವನ್ನ ಇನ್ನೂ ವಿಶೇಷವಾಗಿ ಉಜ್ವಲವಾಗಿ ಅದು ಬೆಳೆಯಬೇಕು. ವೈಯಕ್ತಿಕವಾಗಿ ನಮ್ಮ ವಂಶ ಬೆಳೆಯಬೇಕು, ನಮ್ಮ ಸಾಧನೆ ಹೆಚ್ಚಾಗಬೇಕು, ನಮ್ಮ ಮಕ್ಕಳಿಗೂ ಈ ಸಾಧನ ಮಾರ್ಗದಲ್ಲಿ ಆಸಕ್ತಿ ಬರಬೇಕು. ನಾವು ಯಾರನ್ನ ಭೇಟಿಯಾಗ್ತೇವೆ ಅವರಿಗೆ ಏನಾದರೂ ಒಂದು ಮಾತನ್ನು ಹೇಳಿದಾಗ ಅವರಿಗೂ ಸಾಧನದಲ್ಲಿ ಬುದ್ಧಿ ಬರಬೇಕಾದ್ರೆ ನಮಗೆ ಪುಣ್ಯ ಇರಬೇಕು. ನಮ್ಮಲ್ಲಿ ಪುಣ್ಯವಿದ್ದರೆ, ನಮ್ಮಲ್ಲಿ ಸಿದ್ಧಿ ಇದ್ದರೆ ನಾವು ಆಡಿದ ಮಾತು ಅವರಿಗೆ ಪ್ರಭಾವವಾಗತ್ತೆ. ಪ್ರಭಾವದಿಂದ ಅವರು ನನಗಿನ್ನೇನು ಹಣ ಕೊಡಬೇಕಾಗಿಲ್ಲ, ನಿಮಗಾಗಲಿ ನಮಗಾಗಲಿ ಹಣ ಕಾಸಿ ನಮ್ಮ ಲೋಭವಲ್ಲ, ಆದರೆ ಎಲ್ಲರೂ ಸನ್ಮಾರ್ಗದಲ್ಲಿ ಇರಬೇಕು. ನೀವು ಜಪ ಮಾಡ್ತಾ ಹೋದ್ರೆ ನೀವು ಯಾರಿಗೋ ಹೇಳ್ತೀರಾ ನಿಮ್ಮ ಸ್ನೇಹಿತರಿಗೆ, ನೋಡಪ್ಪ ಶ್ರೀಮದ್ ಆಚಾರ ಶಾಸ್ತ್ರ ಅಧ್ಯಯನ ಮಾಡು, ಜಪ ಮಾಡು, ಪೂಜೆ ಮಾಡು, ಏಕಾದಶಿ ಮಾಡು ಅಂತ ಹೇಳಿದಾಗ ಅವರು ಯಾವ ಯಾವ ಹಂತದಲ್ಲಿ ಇರ್ತಾರೆ ಅದಕ್ಕಿಂತಲೂ ಹೆಚ್ಚಿನ ಸಾಧನೆಗಳನ್ನು ಮಾಡುವುದರಲ್ಲಿ ನಿಮ್ಮ ಮಾತಿನ ಪ್ರಭಾವ ಅವರಿಗೆ ಆಗಬೇಕು ಅಂತಾದರೆ ನೀವು ಗಾಯತ್ರಿ ಜಪವನ್ನು ಮಾಡಬೇಕು. ಆ ದೃಷ್ಟಿಯಲ್ಲಿ ಕೋಟಿ ಕೋಟಿ ಸಂಖ್ಯಾತವಾದಂತಹ ಗಾಯತ್ರಿ ಜಪ ಸಾಧ್ಯವಾದರೆ 24 ಕೋಟಿ, ಇನ್ನೂ ಹೆಚ್ಚಿಗೆ ಸಾಧ್ಯವಾದರೆ ಇನ್ನೂ ಹೆಚ್ಚಿನ ಕೋಟಿ ಸಂಖ್ಯಾತವಾದ 240 ಕೋಟಿ. ಹೀಗೆ ಗಾಯತ್ರಿ ಜಪವನ್ನ ಮಾಡಬೇಕು, ಸ್ವಾಮಿಗಳ ಬಂದ ಸಂದರ್ಭದಲ್ಲಿ ಅದರ ಸಮರ್ಪಣೆಯನ್ನು ಮಾಡಬೇಕು ಅಂತನ್ನುವ ಆಲೋಚನೆ ಇದೆ. ಅದಕ್ಕಾಗಿ ತಾವೆಲ್ಲರೂ ಇದಕ್ಕೆ ಈ ಮಹಾಕಾರ್ಯಕ್ಕೆ ಕೈಜೋಡಿಸಿ ಭಗವಂತನ ರಾಮದೇವರ ಸೇವೆ ನಮ್ಮ ಸಮಗ್ರವಾಗಿರುವ ಮಾನವ ಜನಾಂಗಕ್ಕೆ ಕಲ್ಯಾಣ. ಕೇವಲ ಸೀಮಿತ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದದ್ದಲ್ಲ, ಮಾನವ ಜನಾಂಗಕ್ಕೆ ಒಂದು ಕಲ್ಯಾಣ. ಆ ಮಾನವ ಜನಾಂಗಕ್ಕೆ ಸಮಗ್ರವಾದ ಕಲ್ಯಾಣವಾಗಬೇಕಾದರೆ ಅದು ಕೇವಲ ಸನಾತನ ಧರ್ಮದಿಂದ, ಭಗವಂತನ ಅನುಗ್ರಹದಿಂದ ಆಗತಕ್ಕದ್ದು. ಅದಕ್ಕಾಗಿ ಎಲ್ಲರ ಮನಸ್ಸು, ನಾಳೆ ಅದನ್ನೇ ಹೇಳೋದಿದ್ದೇನೆ ನಾನು, ಅಯ್ಯೋ ಯೋನಃ ಪ್ರಚೋದಯ ಅದನ್ನೇ ಹೇಳೋದಿದ್ದೇನೆ. ಹಾಗಾಗಿ ಆ ವಿಧವಾದಂತಹ ಮನಸ್ಸಿನ ಪ್ರೇರಣೆ ಭಗವಂತ ಮಾಡಿ ಎಲ್ಲರಿಗೆ ಮಂಗಳವನ್ನು ಉಂಟು ಮಾಡಬೇಕು ಅಂತನ್ನುವ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು, ಭಾಗವಹಿಸ್ತೀರಿ ಅಂತ ನಾನು ಊಹೆ ಮಾಡಿದ್ದೇನೆ, ಅಂದುಕೊಂಡಿದ್ದೇನೆ. ತಾವು, ತಮ್ಮ ಬಳಗದವರು, ಇಷ್ಟ ಮಿತ್ರರು, ನಿಮ್ಮ ಅಣ್ಣ ತಮ್ಮಂದಿರಾಗಲಿ, ಮಕ್ಕಳಾಗಲಿ ಅಥವಾ ಬಂಧುಗಳಾಗಲಿ, ಸ್ನೇಹಿತರಾಗಲಿ, ಮಿತ್ರರು, ಯಾರ್ಯಾರು ಗಾಯತ್ರಿ ಜಪವನ್ನು ಮಾಡುವುದಕ್ಕೆ ಅಧಿಕಾರಿಗಳು, ಪ್ರಾಯ ಬ್ರಾಹ್ಮಣರು ಹಾಗೂ ಉಪನೀತರಾದವರು, ಉಪನೀತರಾದಂತಹ ಬ್ರಾಹ್ಮಣರಿಗೆ ಈ ವಾರ್ತೆಯನ್ನು ತಿಳಿಸಿ ಅವರೆಲ್ಲರೂ ಉತ್ತಮವಾದ ರೀತಿಯಲ್ಲಿ ಶುದ್ಧವಾಗಿ ಮಡಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಡಿಯನ್ನ ಪರಿಪಾಲಿಸಿ ಗಾಯತ್ರಿ ಜಪವನ್ನು ಮಾಡುವುದನ್ನ ಇಟ್ಟುಕೊಳ್ಳಬೇಕು ಅಂತ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ. ಅವರ ಬಗ್ಗೆ ಒಂದು ಮಾಹಿತಿಯನ್ನು ಒಂದು ರೈಟಪ್ ಒಂದು ರಾಮಚಂದ್ರಾಚಾರ್ಯ ಗುತ್ತಿ ಅವರು ಕಳಿಸ್ತಾರೆ. ನಾನು ಒಂದು ಕ್ಲಿಪ್ ಒಂದು ಸಣ್ಣದಾದದ್ದು ಮಂತ್ರದ ಅರ್ಥವನ್ನ, ಮಂತ್ರ ಹೇಗೆ ಅನ್ಬೇಕು ಹಾಗೂ ಮಂತ್ರದ ಅರ್ಥ ಏನು ಅನ್ನುವುದನ್ನು ತಿಳಿಸುವ ಒಂದು ಕ್ಲಿಪ್ ಅದನ್ನೂ ಕಳಿಸ್ತೇವೆ. ಎಷ್ಟು ಸಾಧ್ಯವೋ ಅಷ್ಟು ಪ್ರಚಾರವನ್ನು ಮಾಡಿ ನೀವು ಬೇರೆ ಬೇರೆ ಗ್ರೂಪ್ಗಳಲ್ಲಿ
ಹಾಕಿ ಅವುಗಳನ್ನು ನೋಡಿ ಈ ರೀತಿ ಈ ಕಾರ್ಯಕ್ರಮವನ್ನ ಚಾತುರ್ಮಾಸ್ಯದ ನಿಮಿತ್ತ ಮಾಡೋಣ. ಎಲ್ಲರ ಮನಸ್ಸು ನಿರ್ಮಲವಾಗಲಿ, ಯಾರಲ್ಲೂ ಪರಸ್ಪರವಾಗಿ ದ್ವೇಷ ಅಸೂಯ ಭಾವನೆಗಳು ಇರುವುದು ಬೇಡ. ಶುದ್ಧ ಸಾತ್ವಿಕ ಭಾವ ನಮ್ಮೆಲ್ಲರಿಗೆ ಬರಲಿ, ಭಗವಂತನಲ್ಲಿ ಭಕ್ತಿ ಬರಲಿ, ಎಲ್ಲ ಜಗತ್ತು ಮಂಗಲಮಯವಾಗಲಿ, ಅಪತ್ಯಗಳ ಪರಿಹಾರವಾಗಲಿ ಎನ್ನುವ ಪ್ರಾಮಾಣಿಕವಾದ ಉದ್ದೇಶದಿಂದ ಈ ಕಾರ್ಯವನ್ನ ನಾವು ನೀವೆಲ್ಲ ಸೇರಿ ಮಾಡೋಣ. ಪ್ರಕೃತ ಮನುಸರಾಮ, ಆದ್ದರಿಂದ ಧೀಮಹಿ ಅಂತನ್ನುವಾಗ ಮೊಟ್ಟ ಮೊದಲಿಗೆ ಭಗವಂತನ ಪ್ರೀತಿಗಾಗಿ, ಎರಡನೆಯದಾಗಿ ಪರಮಭಕ್ತಿಯಿಂದ, ಮೂರನೆಯದಾಗಿ ದೃಢವಾದ ವಿಶ್ವಾಸದಿಂದ, ನಾಲ್ಕನೆಯದಾಗಿ ಪೂರ್ಣ ಇನ್ವಾಲ್ವ್ ಆಗಿ ಅಂದ್ರೆ ಏಕಾಗ್ರತೆಯಿಂದ, ಆಚೆ ಈಚೆ ಮನಸ್ಸು ಹೋಗದಿದ್ದಂತೆ, ಎಷ್ಟು ಸಾಧ್ಯವೋ ಅಷ್ಟು ನಾವು ಮನಸ್ಸನ್ನು ಬೇರೆ ಹೋಗದಿದ್ದಂತೆ ನಾವು ದೇವರ ಸ್ಮರಣೆಯನ್ನು ಮಾಡುತ್ತಾ ನಾವು ಮಾಡಬೇಕು. ಇದು ಮಾಡುವುದಕ್ಕೆ ಒಂದು ಸಣ್ಣ ಟಿಪ್ ನಿಮಗೆಲ್ಲ ಕೊಟ್ಟೆ. ಏನು? ಅನೇಕ ಬಾರಿ ನಾನು ಹೇಳಿದ್ದೇನೆ, ಮತ್ತೊಮ್ಮೆ ಹೇಳುತ್ತೆ. ಅದೇನು ಅಂದರೆ, ನಾವು ಸಾಮಾನ್ಯವಾಗಿ ಮಾಡೋದೇನು ಅಂದರೆ, ನಮ್ಮಲ್ಲಿ ಧ್ಯಾನವನ್ನು ಮಾಡಬೇಕು, ಜಪವನ್ನು ಮಾಡಬೇಕು ಅಂತ ಹೇಳಿ ಬೆರಳುಗಳಿಂದಲೋ ಅಥವಾ ಮಾಲೆಯಿಂದಲೋ ಜಪವನ್ನು ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತೇನೆ. ಇಟ್ಸ್ ಓಕೆ. ಆದರೆ ಆ ಜಪವನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಮೈಂಡಿಗೆ ಒಂದು ಆಕ್ಯುಪೇಷನ್ ಬೇಕು, ಮೈಂಡಿಗೆ ಆಕ್ಯುಪೇಷನ್ ಬೇಕು. ನಾನೊಂದು ದೃಷ್ಟಾಂತವನ್ನು ಕೊಡ್ತಿರ್ತೇನೆ. ಇಲಿ ಇದೆಯಲ್ಲ, ಆ ಇಲಿ ಅದು ಅದು ತನಗೆ ಲಾಭವಾಗಲಿ ಆಗದೇ ಇರಲಿ ಏನೋ ಒಂದು ಕೆರಿತಾ ಇರುತ್ತೆ. ಪುಸ್ತಕ ಸಿಕ್ಕರೆ ಪುಸ್ತಕವನ್ನು ಹರಿಸದೆ, ಬಟ್ಟೆ ಸಿಕ್ಕರೆ ಬಟ್ಟೆಯನ್ನು ಹರಿಸದೆ, ಇನ್ನೇನು ಮಣ್ಣು ಸಿಮೆಂಟು ಕಟ್ಟಿಗೆ ಅದೇನು ತನ್ನ ಆಹಾರವಲ್ಲ, ಅಕ್ಕಿ ಬೇಳೆ ತಿನ್ನತ್ತೆ ಅಂತಂದ್ರೆ ಚಿಂತೆ ಇಲ್ಲಪ್ಪ. ಇದೇನಿದು ಕಾಗದಗಳನ್ನು ಹರಿಯತ್ತಲ್ಲ, ಪುಸ್ತಕಗಳನ್ನ, ನಮ್ಮ ಹಳೆ ವಾಲಿ ಗ್ರಂಥಗಳನ್ನೆಲ್ಲ ನಾಶ ಮಾಡತ್ತಲ್ಲ, ಅರಿವಿಗಳನ್ನು ಹರಿಯತ್ತದೆ, ಸೀರೆಯನ್ನು ಉಟ್ಕೊಳ್ತಾ ಇಲ್ಲ ಹರಿಯತ್ತಲ್ಲ ಅದು. ಹಾಗೆ ಅದಕ್ಕೇನು ಅಂತಂದ್ರೆ ಅದಕ್ಕೊಂದು ಸ್ವಭಾವ, ಯಾವಾಗಲೂ ತನ್ನ ಹಾಲಿ ತನ್ನ ಹಲ್ಲುಗಳಿಂದ ತನ್ನ ಇದರಿಂದ ಏನಾದರೂ ಕೇಳ್ತಾ ಇರಬೇಕು. ಹಾಗೆ ನಮ್ಮ ಮನಸ್ಸಿಗೂ ಸ್ವಭಾವವಿದೆ. ಒಂದಿಲ್ಲ ಒಂದು ವಸ್ತುವನ್ನ, ಏನೋ ವಿಷ ವಸ್ತುವನ್ನ ನೋಡ್ತಾ ಇರಬೇಕು ಅಥವಾ ಅದನ್ನು ಆಲೋಚನೆ ಮಾಡ್ತಾ ಇರಬೇಕು ಅನ್ನುವ ಸ್ವಭಾವವಿದೆ. ಆ ಸ್ವಭಾವಕ್ಕೆ ತಕ್ಕಂತೆ ಅದಕ್ಕೆ ನೀವು ಫೀಡ್ ಮಾಡಿದರೆ ಸಾಕು, ಅದು ಎಲ್ಲದೂ ಹೋಗುತ್ತಿಲ್ಲ. ಇಷ್ಟೇ. ಫೀಡ್ ಮಾಡುವುದಕ್ಕೆ ನಮ್ಮಲ್ಲಿ ಆಹಾರವಿರುವುದಿಲ್ಲ. ಸತತವಾಗಿ ಅದಕ್ಕೊಂದು ಏನಾದರೂ ಒಂದು ವಸ್ತು ಬೇಕು ತಿನ್ನೋದಕ್ಕೆ ಮನಸ್ಸಿಗೆ. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ, ಅದಕ್ಕೆ ಆ ಮನಸ್ಸಿನ ಪಟಲದಲ್ಲಿ, ಮನಸ್ಸಿನ ಸ್ಕ್ರೀನ್ ಏನಿದೆಯಲ್ಲ, ಆ ಮನಸ್ಸು ನೋಡುವಾಗ ಒಂದು ಸ್ಕ್ರೀನ್ ಇಟ್ಕೊಂಡು ಆ ಸ್ಕ್ರೀನಿನ ಮೇಲೆ ನೀವು ಮೂಲರಾಮದೇವರ ಸುಂದರ ವಿಗ್ರಹ, ವೆಂಕಟೇಶ ದೇವರ ವಿಗ್ರಹ, ಉಡುಪಿ ಕೃಷ್ಣನ ವಿಗ್ರಹ, ರಂಗನಾಥನ, ಕಂಚೀವರದರಾಜನ, ಪಂಢರಪುರ ವಿಠಲನ, ಶೂರ್ಪಾಲಿ ನರಸಿಂಹದೇವರು, ಧೂಮಾ ನರಸಿಂಹ, ಬದರಿ ನಾರಾಯಣ ಇತ್ಯಾದಿ ಏನು ಭಗವಂತನ ರೂಪಗಳಿದೆಯೋ ಆ ರೂಪಗಳನ್ನ, ಅಥವಾ ನೂರಾರು ರೂಪಗಳಿವೆ, ಒಂದಲ್ಲ ಎರಡಲ್ಲ, ಅಥವಾ ಸೂರ್ಯಾದಿಗಳನ್ನ, ಅಥವಾ ಭಗವಂತನ ಮಹಿಮೆಗಳನ್ನ, ಭಗವಂತನ ಲೀಲೆಗಳನ್ನ, ಪರಮಾತ್ಮನ ಗುಣಗಳನ್ನ, ಪರಮಾತ್ಮನ ಕ್ರಿಯೆಗಳನ್ನ, ಪರಮಾತ್ಮನ ಅವತಾರಗಳನ್ನ ಏನನ್ನಾದರೂ ಚಿಂತನೆ ಮಾಡ ಬೇಕು ಅಂತಾದ್ರೆ, ಬೇಕು ಅಂತಾದ್ರೆ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು. ಪರಮಾತ್ಮ ನನ್ನ ಮನಸ್ಸಿನಲ್ಲಿದ್ದು, ನನ್ನ ಮನಸ್ಸನ್ನ ತಾನು ತನ್ನ ಕಂಟ್ರೋಲ್ ಅಲ್ಲಿ ತೆಗೆದುಕೊಂಡು ನನ್ನ ಮನಸ್ಸನ್ನ ಅತ್ಯಂತ ಉತ್ತಮವಾದ ದಾರಿಯಲ್ಲಿ ನಡೆಸಲಿ, ಕಾಮಕ್ರೋಧಾದಿಗಳನ್ನು ಬಿಡಿಸಲಿ, ಅಸತ್ಯವನ್ನು ಮಾತಾಡುವುದು ಬೇಡ, ಎಲ್ಲ ಹಿರಿಯರಿಗೆ ವಿನಯದಿಂದ ವರ್ತಿಸುವಂತೆ ಆಗಲಿ, ಪಾಪದಲ್ಲಿ ನನ್ನ ಮನಸ್ಸು ಎಂದೆಂದೆಂದಿಗೂ ಎಂದೆಂದಿಗೂ ತೊಡಗುವುದು ಬೇಡ, ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತಾಗಲಿ, ಒಟ್ಟಾರೆ ನನ್ನ ಮನಸ್ಸನ್ನು ಪರಮಾತ್ಮ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ನನಗೆ ಸನ್ಮಾರ್ಗದಲ್ಲಿ ಪ್ರವೃತ್ತಿಯನ್ನು ಕೊಡಲಿ. ಆದ್ದರಿಂದಲೇ ಮನೋಬ್ರಹ್ಮೇತಿ ವ್ಯಜಾನಾತ್ ಅಥವಾ ಮನೋಬ್ರಹ್ಮೇತ್ಯುಪಾಸೀತ ಇತ್ಯಾದಿಯಾಗಿ ಹೇಳುತ್ತದೆ ಉಪನಿಷತ್ತು. ಹೀಗೆ ಪರಮಾತ್ಮನ ಗುಣಗಳೇನಿದೆಯಲ್ಲ, ಅವುಗಳನ್ನು ನೀವು ಉಪನಿಷತ್ತಿನಿಂದಲೋ, ವೇದಗಳಿಂದಲೋ, ಗೀತೆಯಿಂದಲೋ, ಭಾರತದಿಂದಲೋ,
ಭಾಗವತದಿಂದಲೋ ಶ್ರೀಮದಾಚಾರ್ಯರ ಸ್ತೋತ್ರಗಳಿಂದಲೋ ಪಾದರಾಜರ ಗುರುಗಳ ಸ್ತೋತ್ರಗಳಿಂದಲೋ ಇನ್ನನೇಕ ಗ್ರಂಥಕಾರರ ಸ್ತೋತ್ರಗಳು ಅಥವಾ ಗ್ರಂಥಗಳು ಪಾಠ ಪ್ರವಚನ ಮಾಡಿದಾಗ ಪ್ರವಚನ ಕೇಳಿದಾಗ ದಾಸರ ಪದಗಳನ್ನು ಕೇಳಿದಾಗ ಹರಿಕಥಾಮೃತ ಸಾರವನ್ನು ಓದಿದಾಗ ಆಗಾಗ ಬೇರೆ ಬೇರೆ ಸಂದರ್ಭದಲ್ಲಿ ಭಗವಂತನ ಮಹಿಮೆಗಳನ್ನು ನೀವು ಕೇಳಿರ್ತೀರಲ್ಲ ಆ ಎಲ್ಲ ಕೇಳಿದ ಭಗವಂತನ ಗುಣಗಳನ್ನೆಲ್ಲ ಸಂಕಲನ ಮಾಡಿ ಒಂದು ಕಡೆಗಿಟ್ಟುಕೊಂಡು ಅವುಗಳನ್ನ ನಿಧಾನವಾಗಿ ಒಂದೊಂದನ್ನ ಒಂದೊಂದನ್ನ ನಿಮ್ಮ ಮನಸ್ಸಿಗೆ ಚೂ ಮಾಡೋದಕ್ಕೆ ಕೊಡಬೇಕು. ಅದನ್ನ ರೋಮಂಥ ಮಾಡಬೇಕು, ಅದನ್ನೇ ಮೆಲಕು ಹಾಕಬೇಕು, ಆವೃತ್ತಿಯಾಗಬೇಕು ಮನಸ್ಸಿನಲ್ಲಿ. ಹೀಗೆ ಮಾಡಿ ಯಾವ ಯಾವ ಜಪ ಎಷ್ಟು ಸಕ್ಸಸ್ಫುಲ್ ಆಗತ್ತೆ, ಎಷ್ಟು ಪರಿಪೂರ್ಣ ತೃಪ್ತಿ ಕೊಡ್ತದೆ ನೋಡಿ. ಯಾಕಾಗೋದಿಲ್ಲ ಅದು ಬಿಟ್ಟು ನಾವು ಯಾವ ದೇವರ ವಿಷಯದಲ್ಲೂ ಏನೇನೋ ಮಾಹಿತಿಯನ್ನು ನಮ್ಮ ಮನಸ್ಸಿಗೆ ಕೊಡದೇ ಇದ್ರೆ ಆ ಮನಸ್ಸು ಹೋಗಿ ಅದು ತಿಪ್ಪೆಯಲ್ಲಿ ಬೀಳದೆ ಇನ್ನೇನ್ ಮಾಡ್ಬೇಕು? ಯಾವುದೋ ಒಬ್ಬ ತನ್ನ ನಮ್ಮ ಕೆಲಸ ಮಾಡ್ತಾ ಇದ್ರೆ ಕಲಿಯುಗಿನ ಬಗ್ಗೆ ದ್ವೇಷ ಇರುತ್ತೆ, ಆ ದ್ವೇಷ ಮಾಡಿದ ಅವನು ಹಾಗಂದ ನಾನು ಈಗ ಉತ್ತರ ಕೊಡಬೇಕು ಅಂತಾಗಲಿ, ಬಳಗದಲ್ಲಿ ಜಗಳ ಇದ್ರೆ ಅಲ್ಲಿ, ಹಣಕಾಸಿನಲ್ಲಿ ಏನಾದರೂ ತೊಂದರೆ ಆಗಿದ್ರೆ ಆ ವಿಷಯ, ಈ ವಿಷಯಗಳನ್ನೇ ಮೇಲೆ ಕಟ್ಟ ಕೊಡ್ತದದು ಇಷ್ಟೇ. ಇನ್ನೇನ್ ಮಾಡ್ತಪ್ಪ? ಇದಕ್ಕಾಗಬೇಕಾದದ್ದೇನು ಅಂದ್ರೆ ಬಲಿದಾನಿ ಮನಂಸಿ ಕುತಃಕರಣಂ, ಶ್ರೀಮದಾಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಬಲಿದಾನಿ ಮನಂಸಿ ಕುತಃಕರಣಂ. ಕಾಮಕ್ರೋಧಗಳನ್ನು ತುಂಬಿಕೊಂಡ ಮನಸ್ಸು ಇಷ್ಟು ನಿರ್ಮಲವಾಗಿ ಸರಳವಾಗಿ ಹೊರಗೆ ಬಂದು ದೇವರ ಸ್ಮರಣೆಯನ್ನು ಮಾಡಲು ಸಮರ್ಥವಾಗುವುದಿಲ್ಲ. ನಿಜವೇ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಕಾಮಕ್ರೋಧಗಳನ್ನು ಕಡಿಮೆನೂ ಮಾಡಿಕೊಳ್ಳಬೇಕು, ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ಮಹಿಮೆಗಳನ್ನು ಹೆಚ್ಚೆಚ್ಚಾಗಿ ತಿಳಿದುಕೊಂಡು ಅವುಗಳನ್ನು ಹೆಚ್ಚು ಮೆಲಕು ಹಾಕುವ, ಆವೃತ್ತಿ ಮಾಡುವ, ಚಿಂತನೆ ಮಾಡುವ ರೂಢಿಯನ್ನು ಬೆಳೆಸಿಕೊಳ್ಳಬೇಕು. ಜಪ ಅತ್ಯಂತ ಸಾರ್ಥಕವಾಗುತ್ತೆ. ಇದು ಧೀಮಹಿ ಎನ್ನುವಂತಹ ಮಾತಿನ ಬಹಿರಂಗ ಪರಿಕರಗಳು. ಇನ್ನು ಅಂತರಂಗ, ಅಂತರಂಗದ ವಿಷಯವನ್ನು ನಾನು ಸಂಕ್ಷೇಪದಲ್ಲಿ ಹೇಳ್ತೇನೆ, ಕೆಲವು ವಿಷಯವನ್ನು ನಾಳೆ, ಉಳಿದ ವಿಷಯಗಳನ್ನು ನಾಳೆ. ಅಂತರಂಗದ ವಿಷಯದಲ್ಲಿ ಮೊಟ್ಟ ಮೊದಲು ಸೂರ್ಯಾಂತರ್ಗತ ನಾರಾಯಣನನ್ನು ಚಿಂತನೆ ಮಾಡು. ಆ ಸೂರ್ಯಾಂತರ್ಗತ ನಾರಾಯಣನನ್ನು ಚಿಂತನೆ ಮಾಡುವ ಸಂದರ್ಭದೊಳಗೆ ಅಲ್ಲಿ ಹೇಳಿದಂತೆ, ಧೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣನ ಸರಸಿಜಾಸನ ಸನ್ನೆ ಇಷ್ಟ. ಕಮಲ ಆಸನವಾಗಿದೆ ಸೂರ್ಯನಲ್ಲಿ. ಸೂರ್ಯನಲ್ಲಿ ಕಮಲವಿದೆ, ಕಮಲದಲ್ಲಿ ದೇವರಿದ್ದಾನೆ, ದೇವರು ಪರಮಾತ್ಮ. ಪೀತಾಂಬರವನ್ನು ಹುಟ್ಟಿದ್ದಾನೆ, ಕಿರೀಟವನ್ನು ತೊಟ್ಟಿದ್ದಾನೆ, ಹಾರವನ್ನು ಹಾಕಿಕೊಂಡಿದ್ದಾನೆ. ಕಿರೀಟಿ ಹಾರಿ ಎರಡ್ಮಯವ ಪೂ, ಪರಮಾನಂದಮಯವಾದ ಸ್ವರೂಪವುಳ್ಳವ ದೇವರು. ಧೃತ ಶಂಖ ಚಕ್ರ, ಬಲಗೈಯಲ್ಲಿ ಶಂಖ, ಎಡಗೈಯಲ್ಲಿ ಚಕ್ರ, ಇವುಗಳನ್ನು ಮೇಲಿನ ಭಾಗದಲ್ಲಿ ಹಿಡಿದಿದ್ದಾನೆ. ಇಂತಹ ಭಗವಂತನ ರೂಪವನ್ನು ನಾವು ಚಿಂತನವನ್ನು ಮಾಡ್ತಾ ಇದ್ದೇವೆ ಅಂತ ಮಾಡಿ ಆಮೇಲೆ ಗಾಯತ್ರಿ ಮಂತ್ರ ಅರ್ಥದ ಅನುಸಂಧಾನವನ್ನಾಗಲಿ, ಆ ಅರ್ಥದಿಂದ ಸೂಚಿತವಾಗುವಂತಹ ಭಗವಂತನ ಮಹಿಮೆಗಳ ಅನುಸಂಧಾನವನ್ನಾಗಲಿ ಮಾಡುತ್ತಾ ಹೋಗುತ್ತು. ಇದು ಒಂದು ಭಾಗ. ಎರಡನೇ, ಗಾಯತ್ರಿ ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನೆ ಷಡ್ವಿಧ ಗಾಯತ್ರಿ ನಾಮಕ. ಗಾಯತ್ರಿಯಲ್ಲಿ ತತ್ಸವಿ ತತ್ಸವಿತುರ್ ಒಂದು, ವರೆಣೀಯಂ ಎರಡು, ವರ್ಗೋ ದೇವ ಮೂರು, ಸ್ಯ ಧೀಮಾಹಿ ನಾಲ್ಕು, ಧಿಯೋ ಯೋನ ಐದು, ಪ್ರಚೋದಯಾತ್ ಆರು. ಹೀಗೆ ಆರು ಭಾಗಗಳನ್ನು ಮಾಡಲು ಬರುತ್ತದೆ. ನಾಲ್ಕು ನಾಲ್ಕು ಅಕ್ಷರದ್ದು ಒಂದೊಂದು, ಆ ನಾಲ್ಕು ನಾಲ್ಕು ಅಕ್ಷರದ ಒಂದೊಂದು ಭಾಗವನ್ನು ಮಾಡಿ ಅದು ಆರು ಭಾಗ ಅಂತ ಮಾಡಿದಾಗ
ಆ ಆರು ಭಾಗಗಳಿಂದ ಪ್ರತಿಪಾದ್ಯನಾದ ಭಗವಂತನ ರೂಪಗಳು ಅದು ಒಂದು ಗಾಯತ್ರಿ, ಎರಡನೇದ್ದು ಭೂತ, ಮೂರನೇದ್ದು ವಾಕ್, ನಾಲ್ಕನೇದ್ದು ಪೃಥಿವಿ, ಐದನೇದ್ದು ಶರೀರ, ಆರನೇದ್ದು ಹೃದಯ. ಏನರ್ಥ? ತತ್ವವಿಷ್ಣು ಎಂಬಂತಹ ಏನು ನಾಲ್ಕು ಅಕ್ಷರಗಳಿವೆ ಅವುಗಳಿಂದ ಪ್ರತಿಪಾದ್ಯನಾದವನು ಸಾಕ್ಷಾತ್ತಾಗಿ ನಾರಾಯಣ. ಅವನ ಹೆಸರು ಗಾಯತ್ರಿ. ಅವನು ಹೇಗಿದ್ದಾನೆ? ಪರಮಾತ್ಮ ಸ್ತ್ರೀರೂಪನಾಗಿದ್ದಾನೆ. ಅವನು ಗಾಯತ್ರಿ, ಗಾನ ಮಾಡುವವರು ಯಾರೋ ಅವರನ್ನ ಕಾಪಾಡುತ್ತಾನೆ. ತ್ರ ಎಂದರೆ ರಕ್ಷಣೆ ಮಾಡು, ಗಾಯನ ಗಾನ ಮಾಡು, ಗಾನ ಮಾಡುವವರನ್ನ, ಸ್ತೋತ್ರ ಮಾಡುವವರನ್ನ ಕಾಪಾಡುವವ. ಆದ್ದರಿಂದ ಪರಮಾತ್ಮನಿಗೆ ಗಾಯತ್ರಿ ಅಂತಾರೆ. ಅವನು ತತ್ಸವೀತುರ್ ಎಂಬ ನಾಲ್ಕು ಅಕ್ಷರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ವರೇಣೀಯಂ ಎಂಬಂತಹ ನಾಲ್ಕು ಅಕ್ಷರಗಳಿಂದ ಪ್ರತಿಪಾದ್ಯನಾದವನು ಭೂತ. ಭೂತ ಎಂದರೇನು? ಭೂತ ಎಂದರೆ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಕೇಶವ, ಕೇಶವ ನಾರಾಯಣ, ಮಾಧವ ಗೋವಿಂದ, ವಿಶ್ವ ವಿಷ್ಣು ಷಟ್ಕಾರ, ಮತ್ಸ್ಯಮೂಲವರ ನರಸಿಂಹ, ವಿಶ್ವತೈಲ ಸಪ್ತಾಧ್ಯ ತುರಿಯ, ಹೀಗೆ ಅನಂತ 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 ರೂಪಗಳಿದೆಯಲ್ಲ, ಆ ಅನಂತ ರೂಪಗಳೆಲ್ಲವೂ ಕೂಡ ಪರಿಪೂರ್ಣವಾದದ್ದು ಗುಣಗಳಿಂದ. ಆ ಗುಣಪೂರ್ಣನಾದಂತಹ ಪರಮಾತ್ಮನ ಅನಂತ ರೂಪಗಳಿವೆ, ಅವುಗಳಿಗೆ ಭೂತ ಅಂತ ಕರೀತಾರೆ. ಅಂದ್ರೆ ಗಾಯತ್ರಿ ಮಂತ್ರದ ಎರಡನೇ ಚತುಷ್ಕ ಏನಿದೆಯಲ್ಲ, ಎರಡನೇ ಅಂಶವೇನಿದೆ, ಚಕ್ಕುಕ್ಷಿ ಅಂತಾರೆ. ಇದೇನು ಕುಕ್ಷಿಯಲ್ಲಿ ಇದ್ದದ್ದು ನಾಲ್ಕಕ್ಷರಗಳು, ಆ ಎರಡನೇ ನಾಲ್ಕಕ್ಷರವೇನಿದೆ ಕ್ವಾಡ್ರುಪಲ್, ಅದರಿಂದ ಪ್ರತಿಪಾದ್ಯನಾದವನು ಯಾರು? ಅನಂತ ರೂಪನಾದ ಪರಮಾತ್ಮ. ಹಾಗಾದ್ರೆ ಮೊದಲನೇದರಿಂದ ಗಾಯತ್ರಿ, ಎರಡನೇದರಿಂದ ಅನಂತ ರೂಪನಾದ ಪರಮಾತ್ಮ, ಮೂರನೇದರಿಂದ ನಮ್ಮ ನಾಲಿಗೆಯಲ್ಲಿ ಇರುವಂತಹ ಹೆಣ್ಣು ಹಯಗ್ರೀವ ರೂಪಿಯಾದ ವಾಕ್ ನಿಯಾಮಕನಾದ ಪರಮಾತ್ಮ ವಾಕ್, ನಾಲ್ಕನೇದು ಪೃಥಿವಿ, ಯಾವ ಪೃಥಿವಿಯ ಮೇಲೆ ನಾವು ಓಡಾಡುತ್ತಿದ್ದೇವೋ ಅಂತಹ ಪೃಥಿವಿಯಲ್ಲಿ ಅಂತರ್ಯಾಮಿಯಾದ ಭಗವಂತ ಸ್ತ್ರೀರೂಪನಾದ ಪರಮಾತ್ಮ, ಐದನೇದರಿಂದ ನಮ್ಮ ಶರೀರದಲ್ಲಿ ಅಂತರ್ಯಾಮಿಯಾಗಿದ್ದ ಪರಮಾತ್ಮ, ಆರನೇದರಿಂದ ಹೃದಯದಲ್ಲಿ ವಾಸವಾಗಿದ್ದ ಭಗವಂತ ಎಂಬುದಾಗಿ. ಪೃಥಿವಿ, ಶರೀರ, ಹೃದಯ, ಪೃಥಿವಿಯ ಮೇಲೆ ಶರೀರವಿದೆ, ಶರೀರದ ಒಳಗಡೆ ಹೃದಯವಿದೆ. ಇಂತಹ ಏನು ಭಗವಂತನ ರೂಪಗಳಿವೆ, ಇವುಗಳು ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯವಾಗುತ್ತದೆ. ಇಷ್ಟನ್ನ ಚಿಂತನೆ ಮಾಡುವುದಕ್ಕೆ ಎಷ್ಟು ಅದ್ಭುತವಾದ ಭಾಗ್ಯ ಬೇಕು. ಎಲ್ಲ ಜೀವರಾಶಿಗಳಲ್ಲಿ ವಾಕ್, ವಾಜೇಂದ್ರಿಯವಿದೆ, ಅದರಿಂದ ಮಾತು ಬರುತ್ತೆ. ಆ ಮಾತಿಗೆ ನಿಯಾಮಕನಾದವನು ಹೈಗ್ರೀವ ರೂಪಿಯಾದ ಪರಮಾತ್ಮ, ಅವನನ್ನ ನಾನು ಉಪಾಸನೆ ಮಾಡ್ತಾ ಇದ್ದೆ. ಎಲ್ಲ ಜೀವರಾಶಿ ನನ್ನ ನಾಲಿಗೆಯಲ್ಲಿರುವ ಪರಮಾತ್ಮ, ಜೊತೆಗೆ ನನ್ನ ಹೆಂಡತಿ, ಮಕ್ಕಳು, ಸ್ನೇಹಿತರು, ಶತ್ರುಗಳು, ಲಕ್ಷ್ಮೀದೇವಿಯನ್ನು ಮೊದಲು ಮಾಡಿಕೊಂಡು ಕಲಿಪರ್ಯಂತವಾದ ಸಕಲ ಜೀವರಾಶಿಗಳು, ಎಷ್ಟೆಷ್ಟು ಜೀವರಿಗೆ ವಾಗಿಂದ್ರಿಯವಿದೆಯೋ ಅಷ್ಟೆಲ್ಲ ಜೀವರ ವಾಗಿಂದ್ರಿಯದಲ್ಲಿರುವ ಆ ಭಗವಂತನನ್ನು ನಾನು ಉಪಾಸನೆ ಮಾಡುತ್ತಿದ್ದೇನೆ. ನಮ್ಮ ಉಪಾಸನೆ ಸಾಮಾನ್ಯವಾದದ್ದಲ್ಲ, ಅಸಾಧಾರಣವಾದ ಉಪಾಸನೆ. ಯಾಕೆಂದ್ರೆ ಅನಂತ ಜೀವನಾಶಿಗಳು, ಅನಂತ ಜೀವನಾಶಿಗಳ ವಾಗಿಂದ್ರಿಯದಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ, ಹೈಗ್ರೀವ ರೂಪಿಯಾದ ಪರಮಾತ್ಮ, ಅವನನ್ನು ನಾವು ಸ್ಮರಣೆ ಮಾಡ್ತಾ ಇದ್ದೀವಿ. ಉಪಾಸನೆ ಮಾಡುವುದಕ್ಕೆ ನಾವೇನು ಬ್ರಹ್ಮದೇವರಲ್ಲ, ನಾವೇನು ದೇವತೆಗಳಲ್ಲ, ಯಾವ ಋಷಿಗಳಲ್ಲ, ಯಾವ ಮಹಾತ್ಮರು ಅಲ್ಲ. ನಾವು ಅತ್ಯಂತ ಸಾಮಾನ್ಯರು. ಆದರೆ ಸ್ವದೈವದಿಂದ ನಮ್ಮ ಆಚಾರ್ಯರು, ಶ್ರೀಮದಾಚಾರ್ಯರು ತೋರಿಕೊಟ್ಟ ದಾರಿಯಲ್ಲಿ ಆ ವಾಗೀಂದ್ರಿಯ ನಿಯಾಮಕನಾದ ಭಗವಂತನನ್ನ ಸ್ಮರಣೆ ಮಾಡುವ ಒಂದು ಎಚ್ಚರ ಬಂದಿದೆ. ಭೂತ, ವಾಕ್, ಓಡಾಡುವ ನೆಲದಲ್ಲಿ ಪೃಥ್ವಿ ನಾಮಕನಾಗಿ ಭಗವಂತ ಇದ್ದಾನೆ. ಬಳಸುವ ದೇಹ, ಅಲ್ಲಿ ದೇಹದಲ್ಲಿ ಶರೀರ ನಾಮಕ ದೇವನಿದ್ದಾನೆ. ಯಾವುದರಲ್ಲಿ ನಾನು ಮನೆ ಮಾಡಿಕೊಂಡು ಕೂತಿದ್ದೇನೋ ಅಂತಹ ಹೃದಯದಲ್ಲಿ,
ಪರಮಾತ್ಮ ಇಲ್ಲ. ಪೃಥ್ವಿ ಶರೀರ ಸಕೃದೇನ ಷಡ್ವಿಧ ಗಾಯತ್ರಿ ನಾಮಕ. ಇಂತಹ ಭಗವಂತನನ್ನ ಅಂದ್ರೆ ಅನಂತ ಜೀವರಾಶಿಗಳ ಹೃದಯದಲ್ಲಿ ಭಗವಂತ ವಾಸವಾಗಿದ್ದದ್ದು, ಅನಂತ ಜೀವನ ಹೃದಯ ಶರೀರದಲ್ಲಿ ಭಗವಂತ ವಾಸವಾದದ್ದು, ಅಂದಿನಿಂದ ಇಂದಿನವರೆಗೆ ಇರುವಂತಹ ಪೃಥ್ವಿಯಲ್ಲಿ ಭಗವಂತ ವಾಸವಾದದ್ದು, ಎಲ್ಲ ವಾಯಿಂದ್ರಿಯದಲ್ಲಿ ಮಾತಾಡಿಸುವವನು, ಮತ್ಸ್ಯಕುರುನಾದಿ ಅನಂತ ರೂಪನಾದವನು, ಸ್ತೋತ್ರ ಮಾಡಿದವರನ್ನ ಕಾಪಾಡುವಂತಹ, ಜಪ ಮಾಡಿದವರಿಗೆ ಕಾಪಾಡುವಂತಹ ಸ್ವಾಮಿ ಗಾಯತ್ರಿ ನಾಮಕನಾದವನು. ಗಾಯತ್ರಿ ಗಾಯತ್ರಿ ಭೂತ ವಾಕ್ ಪೃಥ್ವಿ ಶರೀರ ಹೃದಯ ಹೇಗ ಷಡ್ವಿಧ ಗಾಯತ್ರಿ ನಾಮಕನಾದ ಪರಮಾತ್ಮನನ್ನ ಉಪಾಸನೆ ಮಾಡೋಣ. ಮತ್ತೆ ನಾಳೆ ದಿವಸ ಕೆಲವು ಅಂಶಗಳನ್ನ ಹೇಳ್ತೇನೆ. ನಾಳೆಯೂ ಕೂಡ ಗಾಯತ್ರಿ ಮಂತ್ರದ ಅರ್ಥವನ್ನೇ ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ಪ್ರಣಮಸ್ತು.